ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಚಟುವಟಿಕೆ ಕುರಿತು ಅಧ್ಯಕ್ಷರಾದ ಡಿ ಮಹೇಂದ್ರ ಅವರೊಂದಿಗೆ ಸಂವಾದ ಕೇಳುದ್ರೆ ನಮ್ಮ ಬಾಂಧನಿ ಕಾರ್ಯಕ್ರಮದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನ ಪರಿಚಯ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕ ಲಲಿತ ಕಲಾ ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆಯೇ ವಿಶೇಷ ಮಾಹಿತಿಯನ್ನು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಒಂದು ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಿ ಮಹೇಂದ್ರ ಅವರು ಮಹೇಂದ್ರ ಅವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಲಲಿತ ಕಲೆ ಅಂತಂದ್ರೆ ನೀವು ಯಾವೆಲ್ಲವನ್ನು ಸೇರಿ ಲಲಿತ ಕಲೆ ಅಂತ ಕರಿತೀರಿ ಸಾಮಾನ್ಯವಾಗಿ ಲಲಿತ ಕಲೆ ಅನ್ನೋದು ಅಕಾಡೆಮಿಯ ವ್ಯಾಪ್ತಿನಲ್ಲಿ ಅದರ ಸ್ಥಾಪನೆ ಮಾಡಿದಾಗ ಅದರ ಜೊತೆಗೆ ಸಂಗೀತನೂ ಇತ್ತು ನೃತ್ಯನೂ ಇತ್ತು ಹಾಗೆ ನಾಟಕನೂ ಇತ್ತು ಹೀಗಾಗಿ ಸರ್ಕಾರ ಅದರ ಲಲಿತ ಕಲಾ ಅಕಾಡೆಮಿ ಅಂತ ಮಾಡ್ತು ನಂತರ ಅದರ ಅಕಾಡೆಮಿಗಳು ಬೇರೆ ಬೇರೆ ಆದಾಗ ಸಂಗೀತ ನೃತ್ಯ ಬೇರೆ ಆಯಿತು ನಾಟಕ ಬೇರೆ ಆಯಿತು ಈ ಲಲಿತ ಕಲೆಯನ್ನು ಹಾಗೆ ಉಳಿಸ್ಕೊಳ್ತವು ಚಿತ್ರಕಲೆ ಕೇಳಿದ್ದೀವಿ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿ ಆರ್ಟನ್ನು ಕೇಳಿದ್ದೀವಿ ಇವೆಲ್ಲವನ್ನು ಸೇರಿ ಲಲಿತ ಕಲೆ ಅಂತ ಹೇಳ್ತಿರೋ ಇಲ್ಲ ಲಲಿತ ಕಲೆಗೆ ಸಪ್ರೇಟ್ ಆದಂಥ ಒಂದು ವಿಶೇಷ ವ್ಯಾಖ್ಯಾನ ಏನಾದರೂ ಇರುತ್ತೆ ಇಲ್ಲ ಲಲಿತ ಕಲೆಗೆ ಈಗ ಸದ್ಯದ ಸರ್ಕಾರದ ಇದರಲ್ಲಿ ಒಂದು ಲಲಿತ ಕಲೆ ಅಂದರೆ ಅದು ಚಿತ್ರಕಲೆಗೆ ಸಂಬಂಧಪಟ್ಟದಂತಿದೆ ಕೇವಲ ಕೇವಲ ಚಿತ್ರಕಲೆಗೆ ಮಾತ್ರ ಇದೆ ಶಿಲ್ಪಕ್ಕೂ ಕೂಡ ಪ್ರತ್ಯೇಕವಾಗಿ ಶಿಲ್ಪಕಲಾ ಅಕಾಡೆಮಿ ಅಂತ ಇದೆ ಇದು ಬಣ್ಣ ಮತ್ತೆ ಬರ್ಷಗಳನ್ನ ಬಳಸಿ ಮಾಡುವಂಥ ಕಲಾವಿದರಿಗಿರುವಂಥ ಒಂದು ಸಂಸ್ಥೆ ಸರ್ಕಾರದ ಸಂಸ್ಥೆ ಈಗ ಚಿತ್ರಕಲೆ ಅಂತ ಅಂದ್ಕೊಡ್ಲೇನೆ ಅಲ್ಲಿ ವಿವಿಧ ರೀತಿಯ ಪೇಂಟಿಂಗ್ಗಳನ್ನು ನೋಡ್ತೀವಿ ನಾವು ಈಗ ವಾಲ್ ಪೇಂಟಿಂಗ್ ಇರಬಹುದು ಅಂತಂದರೆ ಒಂದು ಬುಕ್ ನಲ್ಲಿ ಪೇಂಟ್ ಮಾಡೋದಿರಬಹುದು ಇಲ್ಲ ಒಂದು ವೈಟ್ ಪೇಪರ್ನ ತಗೊಂಡು ಪ್ರಿಂಟ್ ಮಾಡೋದಿರಬಹುದು ಈ ಥರದ್ರಲ್ಲಿ ನೀವು ಯಾವುದನ್ನು ಮುಖ್ಯವಾಗಿ ಒತ್ತು ಕೊಟ್ಟು ಹೇಳ್ತಿದ್ದೀರಿ ಹಾಗಿದ್ರೆ ಅಲ್ಲ ಈ ಕಳೆದ ಲಲಿತ ಕಲಾ ಅಕಾಡೆಮಿ ಸ್ಥಾಪನೆ ಆದಾಗಿಂದ ಬಹುಮುಖ್ಯವಾಗಿ ಫೋಕಸ್ ಮಾಡ್ತಿರೋಂಥದ್ದು ಕ್ಯಾನ್ವಾಸ್ ಮೇಲೆ ಮಾಡುವಂಥ ಕಲಾಕೃತಿಗಳಿಗೆ ಸೊ ಯಾರು ಪ್ರೊಫೆಷ್ನಲ್ ಆಗಿ ಅದರ ತರಬೇತಿ ಪಡಿತಾರೆ ಶಿಕ್ಷಣ ಪಡೆದಿರ್ತಾರೆ ಆಮೇಲೆ ಅದರ ಬಗ್ಗೆನೇ ಸಾಕಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ ಸೊ ಈ ಕ್ಯಾನ್ವಾಸ್ ಮೇಲೆ ಚಿತ್ರಿಸೋದೇ ಪ್ರಮುಖವಾಗಿತ್ತು ಅದ್ರ ಜೊತೆಗೆ ನಾವು ಮೈಸೂರು ಶೈಲಿ ಅಂತಿದೆ ಕಡೆ ಉತ್ತರ ಕರ್ನಾಟಕದಲ್ಲಿ ಸುರಪುರ ಶೈಲಿ ಅಂತಿದೆ ಆ ಸಾಂಪ್ರದಾಯಿಕ ಕಲೆಗಳನ್ನು ಕೂಡ ಬೆಳೆಸ್ತಾ ಇದೆ ನಾವು ಮೈಸೂರು ಅಂತ ಹೇಳಿದ್ದಕ್ಕೆ ಹೇಳಬೇಕಾಗುತ್ತೆ ಗಂಜೀಫಾ ಕಲೆಯೂ ಕೂಡ ನಿಮ್ಮಲ್ಲೇ ಬರುತ್ತೆ ಖಂಡಿತ ಹೌದು ಗಂಜೀಫ ಕಲೆ ಕೂಡ ಇದರೊಂದು ಭಾಗ ಹಾಗೆ ಇದರಲ್ಲಿ ಜೊತೆಗೆ ಸೇರ್ಕೊಂಡಾಗಿ ಇವತ್ತಿನ ಹೊಸ ಹೊಸ ಬಗೆ ಬಗೆಬಗೆಯಾದ ಅಭಿವ್ಯಕ್ತ ಭಾವಗಳು ಬಂದಿದೆ ಪರ್ಫಾರ್ಮಿಂಗ್ ಆರ್ಟ್ ಅಂತ ಕರಿತೇವೆ ಅಭಿನಯಿಸಿ ಮಾಡುವಂಥ ಕಲೆ ಇನ್ಸ್ಟಾಲೇಷನ್ ಅಂತ ಕರಿತೀವಿ ಅದು ಕೆಲವು ವಸ್ತುಗಳನ್ನೆಲ್ಲ ಜೋಡಿಸಿ ಆ ಮೂಲಕ ಅಭಿವ್ಯಕ್ತ ಮಾಡುವಂಥದ್ದು ಹಾಗೆ ಫೋಟೋಗ್ರಫಿ ಕೂಡ ಇದರ ಒಂದು ಭಾಗ ಆಗಿಂದು ಅದು ಕೂಡ ಅಕಾಡೆಮಿ ವ್ಯಾಪ್ತಿಯಲ್ಲಿ ಒಳಪಟ್ಟ ದೇಶ ಈಗ ಲಲಿತ ಕಲಾ ಅಕಾಡೆಮಿ ಕೇಂದ್ರದಲ್ಲಿಯೂ ಇದೆ ರಾಜ್ಯದಲ್ಲಿಯೂ ಇದೆ ಮತ್ತು ರಾಜ್ಯದಲ್ಲಿರೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ಲ ಕಾರ್ಯದ ದೃಷ್ಟಿಯಿಂದ ಉದ್ದೇಶದ ದೃಷ್ಟಿಯಿಂದ ಎರಡೂ ಒಂದೇ ಆದರೆ ವ್ಯಾಪ್ತಿ ದೃಷ್ಟಿಯಿಂದ ಬಹಳ ಭಿನ್ನವಾಗಿದೆ ನಾವು ರಾಜ್ಯಕ್ಕೆ ಸೀಮಿತ ಇದೀವಿ ಅವರು ಇಡೀ ದೇಶಕ್ಕೆ ವ್ಯಾಪ್ತಿಯೂ ಇದೆ ಹಾಗೆ ಅವರು ಕೊಡುವಂಥ ಅನುದಾನದಲ್ಲಿ ಅವ್ರನ್ನ ನಡೆಸುವಂಥ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಲಭ್ಯ ಇನ್ಸ್ಟಿಟ್ಯೂಷನ್ಗಳಿಗೆ ಕೊಡುವಂಥದ್ದು ಬಹಳ ದೊಡ್ಡ ಪ್ರಮಾಣದ್ದು ಅದರ ಎಲ್ಲ ಅದರ ಭಾರತದಲ್ಲಿ ಸುಮಾರು ಐದು ಕಡೆ ಅದರ ಪ್ರಾದೇಶಿಕ ಕೇಂದ್ರಗಳಿದೆ ನಾವು ರಾಜ್ಯದಲ್ಲಿ ಲಲಿತಲಾ ಅಕಾಡೆಮಿಯಿಂದ ಕೂಡ ನಾನು ಹಿಂದೆ ಸದಸ್ಯ ಇದ್ದಾಗ ಗುಲ್ಬರ್ಗದಲ್ಲಿ ಒಂದು ರೀಜನಲ್ ಸೆಂಟ್ರ್ ಅಕಾಡೆಮಿ ಇದೆ ಸ್ಟೇಟ್ ಅಕಾಡೆಮಿ ಮಾಡಬೇಕಂತ ಪ್ರಯತ್ನ ಪಟ್ವಿ ಅದು ಸಾಧ್ಯ ಆಗಿಲ್ಲ ಈಗ ನನ್ನ ವಧಿನಲ್ಲಿ ಸುಮಾರು ಎರಡು ಜಾಗದಲ್ಲಿ ಅಂತ ಒಂದು ರೀಜನಲ್ ಸೆಂಟರ್ ಜಿಲ್ಲೆಗಳಲ್ಲಿ ಒಂದು ರೀಜನಲ್ ಸೆಂಟರ್ ಮಾಡ್ತಾ ಇದ್ರಿ ಸದಸ್ಯರಿರುವಾಗ ಇರುವಾಗ ಸಾಧ್ಯವಾಗದೇ ಇರುವುದರನ್ನ ಅಧ್ಯಕ್ಷರಾದ ನಂತರದಲ್ಲಿ ಪ್ರಯತ್ನ ಪೂರ್ವಕವಾಗಿ ಮಾಡ್ತಿದ್ದೀರಿ ಅಂತ ಹೇಳ್ಬೋದಲ್ವಾ ಖಂಡಿತ ಹೇಳ್ಬೋದು ಈಗಾಗಲೇ ಗುಲ್ಬರ್ಗದಲ್ಲಿ ಒಂದು ಜಾಗ ಅಲ್ಲಿ ನಗರ ಅಭಿವೃದ್ಧಿ ನಮಗೆ ತೋರಿಸಿದ್ದಾರೆ ಹನ್ನೊಂದು ಎಕರೆ ಜಾಗ ಇದೆ ಇಲ್ಲೊಂದು ಕೇಂದ್ರ ನೀವು ಮಾಡ್ಬೋದು ಜೊತೆಗೆ ಇದನ್ನ ಒಂದು ಕಲ್ಚರಲ್ ಸೆಂಟ್ರಾಗ ಅಭಿವೃದ್ಧಿ ಮಾಡಿ ಅಂತ ಹಾಗೆ ಹಾಸನದಲ್ಲೂ ಕೂಡ ಒಂದು ಜಾಗ ಅಲ್ಲಿ ಕಲಾವಿದರು ಆ ಡಿ ಸಿ ಅವರು ಕೂಡ ಒಂದು ಜಾಗವನ್ನು ಕಟ್ಟಡವನ್ನು ಚಿತ್ರಕಲೆ ಲಲಿತ ಕಲಾ ಪ್ರದರ್ಶನಕ್ಕೆ ಮಾಡಬೇಕು ಅದೊಂದು ಸಾಂಸ್ಕೃತಿಕ ಕೇಂದ್ರ ಮಾಡಬೇಕು ಅಂತಿದೆ ಅದು ಕೂಡ ನಾವು ಲಲಿತ ಕಲಾ ಅಕಾಡೆಮಿಯಿಂದನೇ ಅದನ್ನು ಅಭಿವೃದ್ಧಿ ಪಡಿಸುವಂಥ ಯೋಜನೆ ಸಿದ್ಧಪಡಿಸ್ತಾ ಇದ್ದೀವಿ ಬೆಂಗಳೂರನ್ನು ಸೇರಿ ಮೂರು ಕೇಂದ್ರಗಳನ್ನು ಮಾಡುವಂಥ ಯೋಚನೆ ಇದೆ ಅಂತಂದ್ರೆ ಹಾಗೆ ಈ ಕೇಂದ್ರದಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೆಯುತ್ತೆ ನಮ್ಮ ಅಕಾಡೆಮಿಯಿಂದ ನಮ್ಮ ಸಂಗ್ರಹದಲ್ಲಿರುವಂಥ ಕಲಾಕೃತಿಗಳ ಒಂದು ಪರ್ಮನೆಂಟ್ ಎಕ್ಸಿಬಿಷನ್ಸ್ನ ಅಲ್ಲಿ ಮಾಡ್ತೀವಿ ಜೊತೆಗೆ ಆ ಜಿಲ್ಲೆಯ ಕಲಾವಿದರು ಸುತ್ತಮುತ್ತ ಜಿಲ್ಲೆಯ ಕಲಾವಿದರು ಇದನ್ನು ಬಳಸ್ಕೊಂಡು ತಮ್ಮ ಕಲಾಕೃತಿ ಪ್ರದರ್ಶನ ಮಾಡೋವಂಥದ್ದು ಮಾಡ್ಬೋದು ಜೊತೆಗೆ ಜಾಗದಲ್ಲಿ ಅಲ್ಲಿ ದೈನಂದಿಕ ಚಟುವಟಿಕೆಗಳಾದಂಥ ನಾಟಕ ಪ್ರದರ್ಶನ ಮಾಡ್ಬೋದು ಕಾ ಸಾಹಿತ್ಯದ ಓದಾಗ್ಬೋದು ಮತ್ತೆ ನೃತ್ಯ ಸಂಗೀತಗಳ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಬಹುದು ಒಂದು ಉಪಹಾರ ಅಂದ್ರೆ ದೇಶೀಯ ಉಪಹಾರದ ಕೇಂದ್ರವನ್ನು ಕೂಡ ಅಲ್ಲಿ ಸ್ಥಾಪನೆ ಅಂತ ವಿಚಾರ ಇದೆ ಅಂದ್ರೆ ಈಗ ನಿಮ್ಮ ಈ ಲಲಿತ ಕಲಾ ಅಕಾಡೆಮಿಯ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿ ಇರೋದ್ರಿಂದ ಎಲ್ಲಿದೆ ಅಂತ ನಮ್ ಕೇಳೋರಿಗೆ ಹೇಳ್ಬೋಣ ಮಹೇಂದ್ರ ಅವ್ರೆ ಲಲಿತ ಕಲಾ ಅಕಾಡೆಮಿಯ ಕೇಂದ್ರ ಕಚೇರಿ ಕನ್ನಡ ಭವನದ ಎರಡನೇ ಮಹಡಿ ಚಾಲಕಿ ವಿಭಾಗದಲ್ಲಿದೆ ಅಲ್ಲಿಂದ ನಾವು ಇಡೀ ರಾಜ್ಯದ ಕಾರ್ಯನ ಮೇಲ್ವಿಚಾರಣೆ ಎಲ್ಲವನ್ನು ಅಲ್ಲಿಂದ ಅನುಷ್ಠಾನ ಮಾಡ್ತೀವಿ ಹಾಗಾದರೆ ಅಲ್ಲಿ ಬಂದಂಥ ಸಮಯದಲ್ಲಿ ನಮ್ಮ ಕೇಳುಗುರು ಏನೇನನ್ನು ನೋಡೋದಕ್ಕೆ ಸಾಧ್ಯ ಇದೆ ಕನ್ನಡ ಭವನದಲ್ಲಿ ಕರ್ನಾಟಕದ ಲಲಿತ ಕಲಾ ಒಂದು ಪರ್ಮೆಂಟ್ ಆದಂಥ ಒಂದು ಗ್ಯಾಲರಿ ಇದೆ ಯಾರು ಕಲಾವಿದರು ಬರ್ತಾರೆ ಸಾರ್ವಜನಿಕರು ಬರ್ತಾರೆ ಆ ಕಲಾಕೃತಿಗಳನ್ನ ವೀಕ್ಷಣೆ ಮಾಡ್ಬೋದು ಹಾಗೆ ನಮ್ಮಲ್ಲಿ ಪ್ರಕಟಣೆಗಳನ್ನ ಮಾರಾಟ ಮಾಡುವಂಥ ಒಂದು ಮಳಿಗೆ ಕೂಡ ನಮ್ಮೊಳಗೆ ಆವರಣದಲ್ಲೇ ಇದೆ ಅಲ್ಲೂ ಕೂಡ ಪುಸ್ತಕಗಳನ್ನ ಖರೀದಿ ಮಾಡ್ಬೋದು ಜೊತೆಗೆ ನಮ್ಮಲ್ಲಿ ಇರುವಂಥ ಪೂರ್ವ ಸಂಘಗಳು ಅಂದರೆ ವೆಂಕಟಪ್ಪ ಅವರ ಕಲಾಕೃತಿ ಇರ್ಬೋದು ಯಾಡಪ್ಪದವರ ಕಲಾಕೃತಿ ಇರ್ಬೋದು ಅವೆಲ್ಲ ಕೂಡ ದಾಖಲೆ ಮಾಡಿ ನಂಬರಿಂಗ್ ಹಾಕಿ ಮಾಹಿತಿಗೋಸ್ಕರ ಇಟ್ಟಿದ್ವಿ ಸುಮಾರು ಎಷ್ಟು ಪೇಂಟಿಂಗ್ಗಳನ್ನು ಇಟ್ಟಿದ್ದೀರಿ ಮಹೇಂದ್ರ ಅವರಾಗಿ ನಿಮ್ಮ ಒಂದು ಕಲಾ ಅಕಾಡೆಮಿ ಇದರಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಸಂಗ್ರಹ ಆಗಿರೋದು ಸುಮಾರು ಎರಡು ಸಾವಿರ ಕಲಾಕೃತಿಗಳು ಅಧಿಕೃತವಾಗಿ ಸಂಗ್ರಹದಲ್ಲಿ ಇದೆ ಅಂದರೆ ಈಗ ಎಕ್ಸಿಬಿಟ್ ಆಗ್ತಾ ಇದೆ ಅದು ಈಗ ನಾವು ಪ್ರತಿ ಚಿತ್ರಸಂತೆಲೂ ಕೂಡ ಎರಡು ವರ್ಷಗಳಿಂದ ಎಕ್ಸಿಬಿಟ್ ಮಾಡ್ತಾ ಬರ್ತಾ ಇದ್ವಿ ಹಾಗೆ ರಾಜ್ಯದ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ನಡೆದಾಗ ನಾವು ಅಲ್ಲಿ ಹೋಗಿ ನಮ್ಮ ಕಲಾಕೃತಿಗಳನ್ನ ಪ್ರದರ್ಶನ ಮಾಡ್ತೀವಿ ಈಗ ಬರುವ ಇಪ್ಪತ್ತ ನಾಲ್ಕರಿಂದ ಮೂವತ್ತೊಂದರವರೆಗೆ ಹೈದರಾಬಾದ್ನಲ್ಲಿ ಗ್ರಾಫಿಕ್ ಕಲಾಕೃತಿಗಳ ಪ್ರದರ್ಶನವೊಂದನ್ನು ಮಾಡ್ತಾ ಇದ್ವಿ ಇದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಆದಂತಹ ಗ್ರಾಫಿಕ್ ಕಲಾಕೃತಿಗಳನ್ನೂ ಕೂಡ ಪ್ರದರ್ಶನಕ್ಕೆ ಇಡ್ತಾ ಇದೀವಿ ನಮ್ಮ ರಾಜ್ಯವನ್ನ ಕರ್ನಾಟಕದ ಲಲಿತ ಕಲೆಗಳನ್ನ ಪ್ರದರ್ಶನ ಮಾಡುವಂತ ಒಂದು ಸಿದ್ಧತೆಯಲ್ಲಿ ಇದೇ ರೀತಿ ಖಂಡಿತ ಈ ತಿಂಗಳ ಅಂತ್ಯದಲ್ಲಿ ಹೈದರಾಬಾದ್ ನಲ್ಲಿ ಇರುವಂತಹ ಕನ್ನಡಿಗರೊಟ್ಟಿಗೆ ಅಲ್ಲಿರುವಂತವರು ಕೂಡ ಕರ್ನಾಟಕದ ಈ ಒಂದು ಚಿತ್ರಕಲೆಯನ್ನು ನೋಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದೀರಿ ಇದೊಂದು ವಿಶೇಷ ಕಲಾ ಪ್ರದರ್ಶನ ಇದನ್ನ ನೋಡಿ ಸಿಮ್ಲಾದ ಸರ್ಕಾರ ಕೂಡ ಅದನ್ನ ನಮಗೆ ಆಹ್ವಾನ ಕೊಟ್ಟಿದೆ ಹಾಗೆ ಅಲ್ಲೂ ಕೂಡ ಪ್ರದರ್ಶನದ ಆಯೋಜನೆ ಮಾಡಿ ಅಂತ ದೆಹಲಿಯ ಎನ್ ಜಿ ಎಮ್ ಎನಲ್ಲೂ ಕೂಡ ನಮ್ಮ ರಾಜ್ಯದ ಚಿತ್ರಕಲಾ ಪ್ರದರ್ಶನ ಎಪ್ಪತ್ತೈದರ ಅಮೃತ ಮಹೋತ್ಸವದಲ್ಲಿ ಮಾಡಿ ಅಂತ ಒಂದು ಆಹ್ವಾನ ಕೊಟ್ಟಿದೆ ಇದರ ತಯಾರಿ ನಡೀತಾ ಇದೆ ಅದು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ ಇತ್ತೀಚಿನ ದಿನದಲ್ಲಿ ಒಂದು ಮಾತುಗಳನ್ನು ಸಾಮಾನ್ಯವಾಗಿ ಕೇಳ್ತೀವಿ ಏನು ಕೇಳಿದ್ರು ಪಾನ್ ಇಂಡಿಯಾ ಪಾನ್ ಇಂಡಿಯಾ ಅಂತ ಹೇಳ್ತಾರೆ ನೀವು ಪಾನ್ ಇಂಡಿಯಾ ಆಗಿಬಿಟ್ರಿ ಪಾನ್ ಇಂಡಿಯಾದ ಕಲ್ಪನೆ ಕೊಟ್ಟಂಥವರು ರವೀಂದ್ರನಾಥ್ ಟಾಗರ್ ಅವರು ಹಿಂದೆ ಸ್ವಾತಂತ್ರ್ಯದ ಚಳುವಳಿ ನಡೆದಾಗ ಆನಂದ ಸ್ವಾಮಿ ರವೀಂದ್ರನಾಥ್ ಟಾಗರ್ ಅವರು ಪಾನ್ ಇಂಡಿಯಾ ಕಾನ್ಸೆಪ್ಟನ್ನ ತಂದರು ಅಂತ ಹೇಳಿ ಜಪಾನಿನ ಚಿಂತಕ ಕೂಡ ಇದರಲ್ಲಿ ಭಾಗಿಯಾಗಿದ್ದ ಬಹುಶಃ ಹಿಂದೆ ನರೇಂದ್ರ ಮೋದಿ ಕೂಡ ಇದೊಂದು ಪ್ರಸ್ತಾಪ ಮಾಡಿದರು ಸದ್ಯದ ವರ್ತಮಾನ ಸ್ಥಿತಿಯಲ್ಲಿ ನೋಡಿದ್ರೆ ಈ ಒಂದು ಪಾನ್ ಇಂಡಿಯಾದ ಕಾನ್ಸೆಪ್ಟು ಕಲೆಯಲ್ಲಿ ಖಂಡಿತವಾಗಿ ಆಗಬೇಕು ಹೌದು ಯಾಕಂತ ನಮ್ಮ ಕಲೆ ಬೇರೆಯವ್ರಿಗೆ ಗೊತ್ತಾಗಬೇಕು ಬೇರೆಯವರ ಕಲೆ ನಮಗೆ ಗೊತ್ತಾಗಬೇಕು ಒಟ್ಟಿನಲ್ಲಿ ಲಲಿತ ಕಲೆ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು ಹೊಂದಬೇಕು ಹಾಂ ಈ ಲಲಿತ ಕಲಾ ಅಭಿವೃದ್ಧಿಗಾಗಿ ತಮ್ಮ ಒಂದು ಅಕಾಡೆಮಿ ಏನೆಲ್ಲ ಯೋಜನೆಯನ್ನು ಮಾಡಿಕೊಂಡಿದೆ ನಾನು ಅಧಿಕಾರ ವಹಿಸ್ಕೊಂಡಾಗ ಮಾ ಸಾಕಷ್ಟು ಕನಸುಗಳನ್ನ ಹೊರಗಡೆ ಇಟ್ಕೊಂಡು ಬಂದಂಥವನು ಕೊರೋನಾ ನಮಗೆ ಅಡ್ಡಿ ಆಯಿತು ಆದರೆ ನಾವು ಹಿಂ ಹಿಂದೆ ಧೃತಿಗೆಡಲಿಲ್ಲ ಆನ್ಲೈನ್ ಕಲಾ ಶಿಬಿರಗಳ ಮೂಲಕ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಪ್ರತಿ ಜಿಲ್ಲೆಯಲ್ಲೂ ಇಬ್ಬರು ಕಲಾವಿದರನ್ನ ಸೇರಿದಂತೆ ಅರವತ್ತು ಕಲಾವಿದರು ಏಕಕಾಲಕ್ಕೆ ಅತಿ ದೊಡ್ಡ ಆನ್ಲೈನ್ ಶಿಬಿರವನ್ನು ಮಾಡಿದ್ವಿ ಎರಡನೇ ವರ್ಷ ಕೂಡ ಆನ್ಲೈನ್ ಶಿಬಿರವನ್ನು ಮಾಡಿದ್ವಿ ಹಾಗೆ ಮಂಥನ ಅಂಥೇಳಿ ಒಂದು ಕಲಾವಿದರ ಪರಿಚಯಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮೂಲಕ ಮತ್ತು ನಮ್ಮ ನಮ್ಮದೇ ಆದಂಥ ವೆಬ್ಸೈಟ್ ಮೂಲಕ ಒಂದು ಪರಿಚಯ ಕಾರ್ಯಕ್ರಮ ಮಾಡಿದ್ವಿ ಇದು ಬಹಳ ಜನ ವೀಕ್ಷಣೆ ಮಾಡಿದ್ರು ಹಾಗೆ ಪರ್ಮನೆಂಟಾಗಿ ರ ಆರ್ಥಿಕ ವ್ಯವಸ್ಥೆ ಸದೃಢಗೊಳಿಸಬೇಕು ಆರ್ಟಿಸ್ಟ್ಗಳಿಗೆ ಏನೋ ಯೋಚನೆಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನ ನಾವು ಆರ್ಥಿಕ ಬಲಪಡಿಸೋ ದೃಷ್ಟಿಯಿಂದ ಮಾಡಿದ್ವಿ ಇನ್ನು ಚಿತ್ರಕಲೆಗೆ ಮೂಲ ಮಕ್ಕಳು ತಯಾರಾಗಬೇಕು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ತಯಾರಾಗಬೇಕು ಅದನ್ನ ಶಿಕ್ಷಣ ಕೊಡೋಂಥ ಅಧ್ಯಾಪಕರಿಗೆ ಈ ರೀತಿಯ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅವರ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡೋಕ್ಕೋಸ್ಕರ ನಾವು ಅನೇಕ ಶಿಬಿರಗಳನ್ನ ರಾಜ್ಯಾದ್ಯಂತ ಮಾಡಿದ್ವಿ ಒಂದಿದೆ ಮಹೇಂದ್ರ ನೀವು ಶಾಲೆ ಮಕ್ಕಳ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ನಮ್ಮ ಕೆಳಗೆ ಹೇಳಲೇಬೇಕು ಬಹಳಷ್ಟು ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರು ಇಲ್ಲ ಇನ್ನು ಹೈಸ್ಕೂಲ್ ಮಟ್ಟದಲ್ಲಿ ಬಂದಾಗ ಕೆಲವೊಂದು ಶಾಲೆಗಳಲ್ಲಿ ಮಾತ್ರ ಈ ಒಂದು ಚಿತ್ರಕಲಾ ಶಿಕ್ಷಕರಿದ್ದಾರೆ ಚಿತ್ರಕಲಾ ಶಿಕ್ಷಕರು ಇಲ್ಲದೆ ಇರುವಲ್ಲಿಯೂ ಕೂಡ ಚಿತ್ರಕಲೆಯನ್ನು ಮಕ್ಕಳ ಮಟ್ಟಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ತಾವು ಹೇಗೆ ಮಾಡ್ತಿದ್ದೀರಿ ಅಲ್ಲ ಮೊದಲನೇದು ಕಲಾವಿದನ ಆಗೋದಕ್ಕೆ ಚಿತ್ರಕಲಾ ಶಿಕ್ಷಕರೇ ಬೇಡ ಬೇಡ ನಮ್ಮಲ್ಲಿ ಇದ್ದಂಥ ಅನೇಕ ಕಲಾವಿದರು ವಾಸುದೇವ್ ಅಂಥವರು ಸೆಲ್ಫ್ ಥಾಟ್ ಮೂಲಕ ಬೆಳ್ಕೊಂಡು ಬಂದಂಥವ್ರು ಸೊ ಮೊದಲಿಗೆ ಹುಟ್ಟಂಥ ಮಗು ತನ್ನ ಅಭಿವ್ಯಕ್ತವನ್ನು ಮಾಡೋದು ಚಿತ್ರಕಲೆ ಮೂಲಕನೇ ಹೌದು ಗೆರೆಯನ್ನು ಎಳೆಯುತ್ತೆ ಆನಂತರ ಅವನು ಕಲಾವಿದ ಆಗ್ಬೋದು ಸಂಗೀತಗಾರ ಆಗ್ಬೋದು ವಿಜ್ಞಾನಿ ಆಗ್ಬೋದು ಅಥವಾ ಬರೀ ಇನ್ಯಾವುದೇ ರಾಜಕಾರಣಿ ಆಗ್ಬೋದು ಮೂಲವಾಗಿ ಕಲೆ ಎಲ್ರಲ್ಲೂ ಅಭಿವ್ಯಕ್ತವಾಗ್ತಾ ಬರುತ್ತೆ ಅಕ್ಷರ ಇರೋದೇ ಚಿತ್ರಕಲೆ ಇಲ್ಲಲ್ವಾ ಮಹೇಂದ್ರ ಅವರೇ ಮಹೇಂದ್ರ ಮೊದಲು ಗುಹೆಯಲ್ಲಿ ಚಿತ್ರವನ್ನೇ ಬರ್ದ ಆನಂತರ ಧ್ವನಿ ಅಕ್ಷರ ರೂಪ ಪಡಿತು ಚಿತ್ರಕ್ಕೆ ಬಲವಾದ ಶಕ್ತಿ ಇದೆ ಅಂದ್ರೆ ಪ್ರತಿಯೊಬ್ಬ ಅಕ್ಷರ ಕಲಿತವನು ಕೂಡ ಕಲಾವಿದ ಅಂತ ಹೇಳ್ಬೋದು ಖಂಡಿತವಾಗಿ ಸೃಜನಶೀಲತೆ ಅನ್ನೋದ್ ಎಲ್ರಿಗೂ ಇರತ್ತೆ ನಮ್ಮಲ್ಲಿ ಕಲಿತಂಥ ಚಿತ್ರಕಲೆ ಶಿಕ್ಷಣ ಮಾಡಿದಂಥವ್ರು ಇವತ್ತು ಹೆಲಿಕಾಪ್ಟರ್ ಡಿಸೈನ್ ಮಾಡುವಂಥವ್ರು ಇದ್ದಾರೆ ಸೊ ಇಸ್ರೋನಲ್ಲಿ ಕೆಲಸ ಮಾಡುವಂತಹ ವಿಜ್ಞಾನಿಗಳ ನಡುವೆ ಚಿತ್ರಕಲಾವಿದರಿದ್ದಾರೆ ಅವ್ರಿಗೆ ಕೆಲಸ ಅಂದ್ರೆ ಈ ವಿಶುಲೈಸ್ ಮಾಡಸೆಪ್ಟ್ ಅನ್ನು ಡೆವಲಪ್ ಮಾಡ ದೊಡ್ಡ ಕೆಪಾಸಿಟಿ ಇರುವಂತ ಕಲಾವಿದರಿಗೆ ಅವರು ಅದನ್ನ ವಿಜುಲೈಸ್ ಮಾಡಬಲ್ರು ಅವರ ಸಾಮರ್ಥ್ಯಕ್ಕೆ ಅದೊಂದು ಹೊಸ ಕ್ಷೇತ್ರಗಳಲ್ಲಿ ಅವರಿಗೆ ಪರಿಗಣನೆ ಆಗ್ತಾ ಇದೆ ನಮ್ಮ ಕಂಪ್ಯೂಟರ್ ಭಾಷೆಯಲ್ಲಿ ಅನಿಮೇಷನ್ ಅಂತಂದ್ರೂ ಕೂಡ ಅದು ಚಿತ್ರಕಲೆಯ ಒಂದು ಭಾಗವೇ ಆಗ್ಬಿಟ್ಟಿರುತ್ತೆ ಹೌದು ನಿಜ ನಿಜ ಚಿತ್ರಕಲೆ ಅಂದರೆ ಕೇವಲ ಗುಬ್ಬಚ್ಚಿ ಬರಿತಾನೆ ಮರ ಬರಿತಾನೆ ಮನೆ ಬರಿತಾನೆ ಅನ್ನೋಂಥದ್ದಲ್ಲ ಅದರ ವ್ಯಾಪ್ತಿ ಬಹಳ ದೊಡ್ಡದಾಗಿದೆ ಅದರ ಇವತ್ತು ಜಗತ್ತಿನ ಎಲ್ಲ ಕೂಡ ಕೂಡ ಚಿತ್ರಕಲೆ ಬಹಳ ಅಗ್ರಮಾನ್ಯ ಸ್ಥಾನದಲ್ಲಿದೆ ಚಿತ್ರಕಲೆ ಅಗ್ರಮಾನ್ಯ ಸ್ಥಾನದಲ್ಲಿದೆ ಅಂತಂದಾಗ ತಾವು ಶಾಲಾ ಮಟ್ಟದ ಶಿಬಿರ ಅಂತಂದ್ಬಿಟ್ರಿ ಶಾಲಾ ಮಟ್ಟದ ಶಿಬಿರವನ್ನು ತಾವು ಆಯೋಜನೆ ಮಾಡ್ತಿರೋ ಇಲ್ಲ ಅಂತಂದರೆ ಶೈಕ್ಷಣಿಕ ಅಧಿಕಾರಿಗಳು ಆಯೋಜನೆ ಮಾಡ್ತಾರೋ ಹೇಗೆ ನಡೆಯುತ್ತೆ ಇದು ಇದು ಶೈಕ್ಷಣಿಕ ಅಧಿಕಾರಿಗಳು ತಮ್ಮ ಶೈಕ್ಷಣಿಕ ವ್ಯಾಪ್ತಿನಲ್ಲಿ ಚಿಂತನೆ ಮಾಡ್ತಾರೆ ಆದರೆ ಕಲಾ ಶಿಕ್ಷಕರಿಗೆ ಕ್ರಿಯಾಶೀಲತೆ ಹೆಸುವಂಥ ದೃಷ್ಟಿ ಬೇಕು ಅವ್ರ ಮಕ್ಕಳನ್ನ ಕ್ರಿಯಾಶೀಲತೆಯನ್ನು ಗುರುತಿಸಬೇಕು ನಾವು ಇಲ್ಲಿ ತರಬೇತಿ ಅದನ್ನೇ ನಿಮ್ಮ ಮಕ್ಕಳಲ್ಲಿ ಕ್ರಿಯಾಶೀಲತೆ ಹೇಗೆ ಐಡೆಂಟಿಫೈ ಮಾಡಬೇಕು ಅವರ ಒಂದು ಗ್ರಹಿಕೆ ಮಟ್ಟನ ಹಿಗ್ಗಿಸುವ ದೃಷ್ಟಿಯಿಂದ ಕಲಾವಿದರಾಗಿ ಏನು ಕೆಲಸ ಮಾಡ್ಬೋದು ಅಂತ ಗ್ರಹಿಕೆ ಚಿತ್ರಕಲೆ ಅಂತಲ್ಲ ಅವನು ವಿಜ್ಞಾನ ಮ್ಯಾಥ್ಸು ಸೈನ್ಸ್ ಎಲ್ಲ ಕಲಿಯೋದು ಕೂಡ ಗ್ರಹಿಕೆ ಬಹಳ ಹೆಲ್ಪ್ ಆಗುತ್ತೆ ಹೀಗಾಗಿ ಗ್ರಹಿಕೆನ ಹೆಚ್ಚಿಸೋದಕ್ಕೆ ಚಿತ್ರಕಲೆ ನಿರ್ವಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಸಾಧಿಸಿ ತೋರಿಸ್ತಾ ಇದ್ದೀವಿ ಗ್ರಹಿಕೆಗಷ್ಟೇ ಅಲ್ಲ ಅಂಕ ತಗೊಳ್ಳೋದಕ್ಕೂ ಕೂಡ ನಿಮ್ಮ ಚಿತ್ರಕಲೆ ಬೇಕೇ ಬೇಕು ಮಹೇಂದ್ರ ಯಾಕೆಂತಂದ್ರೆ ಸೈನ್ಸ್ನಲ್ಲಿ ಅವನು ಯಾವುದೋ ಒಂದು ಎಕ್ಸ್ಪೆರಿಮೆಂಟನ್ನು ಪರೀಕ್ಷೆಯಲ್ಲಿ ಬರಿಬೇಕು ಅಂತಂದ್ರೆ ಚಿತ್ರಕಲೆ ಬೇಕು ಬೇಕೇ ಬೇಕು ನಿಜ ನನ್ನದೇ ನನ್ನದೇ ಅನುಭವ ಹೇಳ್ತೀನಿ ನಾನು ಐ ಐ ಟಿನಲ್ಲಿ ವಿಜುವಲ್ ಕಮ್ಯುನಿಕೇಶನ್ಗೆ ಪ್ರವೇಶ ಕೊಟ್ಟಾಗ ನನ್ನ ಅಂಕಗಳಲ್ಲಿ ಚಿತ್ರಕಲೆಗೆ ಬಹಳಷ್ಟು ದೊಡ್ಡ ಪ್ರಮಾಣದ ಅಂಕ ಬಂದಿತ್ತು ಅದು ಕಾರಣ ಏನಂದ್ರೆ ಅನ್ನ ಚಿತ್ರ ಬರೆಗೆ ಕೊಟ್ಟಿದ್ರು ಬಕೆಟಿನ ಜೊತೆಗೆ ಹಿಡಿ ಹಿಡಿಗೆ ಹಿಡ್ಕೊಳಕ್ಕೆ ಬೇಕಾದಂತ ಎಲ್ಲ ತಾಂತ್ರಿಕ ವ್ಯವಸ್ಥೆನ ಮಾಡಿದ್ದೆ ಅದು ಪರೀಕ್ಷಕರಿಗೆ ಬಹಳ ಇಷ್ಟ ಆಯ್ತದ ಇದು ನೀವು ಐ ಟಿ ವಿಷಯ ಹೇಳ್ಬಿಟ್ರೆ ನನಗೆ ನೀಟಿಗೆ ಬರ್ತೀನಿ ನೀಟ್ ವಿದ್ಯಾರ್ಥಿನೂ ಕೂಡ ಬಯಾಲಜಿ ಅಂತ ತಗೊಂಡಿರ್ತಾನೆ ಬಯಾಲಜಿ ತಗೊಂಡಂತವನಿಗೆ ಚಿತ್ರಕಲೆ ಇದ್ರೆ ಅಂಕ ಬರೋದಕ್ಕೆ ಸಾಧ್ಯ ಇದೆ ಮಹೇಂದ್ರ ಬಯಾಲಜಿ ಬೇಕು ಬಾಟ್ನಿಗೂ ಬೇಕು ಎಲ್ಲ ಚಿತ್ರಕಲೆ ಮೂಲ ಅಭಿರುಚಿ ಪ್ರತಿಯೊಬ್ಬರಲ್ಲಿ ಇರಬೇಕು ಅದನ್ನ ರೂಢಿಸ್ಕೊಳ್ಬೇಕು ಹೌದು ಚಿತ್ರಕಲೆ ಇದ್ದರೆ ಅಂಕವನ್ನ ಪಡೆಯುವುದಕ್ಕೂ ಕೂಡ ಸಾಧ್ಯ ಅನ್ನುವುದನ್ನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಹೇಳ್ಬೋದ ಅದರೊಟ್ಟಿಗೆ ನಾವು ಇಷ್ಟೆಲ್ಲ ಚಿತ್ರಕಲೆ ಬೇಕು ಬೇಕು ಅಂತ ಹೇಳುವಾಗ ಶಿಕ್ಷಕರು ತಾನೂ ಕೂಡ ನಿಮ್ಮ ಅಕಾಡೆಮಿಯಿಂದ ಏನಾದರೂ ಒಂದು ಶಿಬಿರದಲ್ಲಿ ಪಾಲ್ಗೊಳ್ತೀನಿ ಅಂತಂದರೆ ಅವ್ರಿಗೇನು ವ್ಯವಸ್ಥೆ ಮಾಡಿದ್ದೀರಿ ಈಗ ಮೊನ್ನೆ ನಾವು ಚಿತ್ರಕಲಾ ಶಿಕ್ಷಕರಿಗೆ ಮಾತ್ರ ಮಾಡಿದ್ವಿ ಆಗ ಬಂದಂಥ ಸಚಿವರು ನಮ್ಮ ಕಾರ್ಯಕ್ರಮ ಸ್ವರೂಪ ನೋಡಿ ಅವರು ಹೇಳಿದ್ರು ಇದರ ವ್ಯಾಪ್ತಿನ ಶಿಕ್ಷಣ ಬೇರೆ ಶಿಕ್ಷಕರು ಕೂಡ ಕ್ರಿಯಾಶೀಲತೆ ಅನ್ನೋದು ಎಲ್ಲ ಅಧ್ಯಾಪಕರಿಗೂ ಬೇಕು ಆ ನಿಟ್ಟಿನಲ್ಲಿ ನಾವು ಜಂಟಿಯಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅವರು ಹೇಳಿದ್ರು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಈಗ ನೀವು ಮಾತನಾಡುವಾಗೆಲ್ಲವೂ ಕೂಡ ಚಿತ್ರಕಲೆ ಚಿತ್ರಕಲೆ ಅಂತಲೇ ಹೇಳ್ತಾ ಇದ್ದೀರಿ ಲಲಿತ ಕಲೆ ಮತ್ತು ಚಿತ್ರಕಲೆಗೆ ಏನಾದರೂ ವ್ಯತ್ಯಾಸ ಇದೆಯಾಗಿದ್ದರೆ ಅದು ಲಲಿತ ಕಲೆಯಲ್ಲಿ ಎಲ್ಲ ಪ್ರಕಾರಗಳನ್ನ ಸಾಮಾನ್ಯವಾಗಿ ಸೇರಿಸ್ಕೊಂಡು ಬಿಡ್ತಾರೆ ಲಲಿತ ಕಲೆ ಅಂತ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲೂ ಅಥವಾ ಗ್ರಂಥ ಭಾಷೆಯಲ್ಲಿ ಹೇಳೋದಾದರೆ ಅದರಲ್ಲಿ ಸಂಗೀತ ನೃತ್ಯ ಪರ್ಫಾರ್ಮಿಂಗ್ ಆರ್ಟ್ ಏನಿದೆ ಎಲ್ಲ ಬಗೆಯ ಪರ್ಫಾರ್ಮಿಂಗ್ ಆರ್ಟ್ಗಳನ್ನ ಲಲಿತ ಕಲೆ ಅಂತ ಕರೀತಾರೆ ಅದರಲ್ಲಿ ಚಿತ್ರಕಲೆಯೂ ಕೂಡ ಒಂದು ಭಾಗ ನಾನು ಇದನ್ನು ಮುಖ್ಯವಾಗಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ನಾವು ಆರಂಭದಲ್ಲಿ ಮಾತನಾಡ್ತಾ ಇರುವಾಗ ಗಂಜಿ ಫಾ ಕಲೆ ಅಂತಂದ್ವಿ ಅದು ಇತ್ತೀಚಿನ ದಿನದಲ್ಲಿ ಮರೆಯಾಗುತ್ತಿರುವಂತಹ ಒಂದು ಆರ್ಟ್ ಅಂತ ಕೂಡ ಹೇಳ್ತಾರೆ ಇದರ ಕೂಡ ಅಭಿವೃದ್ಧಿಗಾಗಿ ಮಾಡ್ಬೋದಲ್ವಾ ಖಂಡಿತ ಕಳೆದ ಬಾರಿ ನಾವು ಕೊಟ್ಟಂತಹ ಫೆಲೋಶಿಪ್ಪು ಗಂಜಿಫಾ ಕಲಾವಿದರಂತಹ ರಘುಪತಿ ಭಟ್ರು ಕೊಟ್ವಿ ಅವರು ಒಂದು ಮಾತನ್ನು ಹೇಳಿದರು ಇದನ್ನು ಕೈಲಿರುವಂಥ ಕಲೆಯನ್ನು ಕಡಿಮೆ ಗುರುತಿಸ್ತಾ ಇದೆ ಸಹ ಬರುವ ದಿನಗಳಲ್ಲಿ ಇಂಥದೊಂದು ತರಬೇತಿನೋ ಮತ್ತೊಂದು ಮಾಡಿದ್ರೆ ಇದು ನನಗೆ ಭಾಳ ಸ್ಫೂರ್ತಿಯಾಗಿದೆ ಅಂತ ಬಹುಶಃ ಅನೇಕ ಯುವ ಕಲಾವಿದರು ವಿದ್ಯಾರ್ಥಿಗಳು ಈಗ ಅದನ್ನು ನೋಡಿ ಅವರು ಕೊಟ್ಟಂತಹ ಪ್ರಶಸ್ತಿ ಕೊಟ್ಟು ನೋಡಿ ಅವರು ಕೂಡ ಅಭ್ಯಾಸ ಮಾಡ್ತಿದ್ದಾರೆ ಇನ್ನೂ ಗಂಜಿ ಕಲೆಯನ್ನು ಬಿಟ್ಟು ನಾವು ಕ್ಯಾನ್ವಾಸ್ ಪೇಂಟಿಂಗ್ಗೆ ಬಂದ್ವಿ ಅಂತ ಇಟ್ಕೊಳ್ಳೋಣ ಕ್ಯಾನ್ವಾಸ್ ಪೇಂಟಿಂಗು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಇತ್ತೀಚಿನ ದಿನದಲ್ಲಿ ಖಂಡಿತ ಕ್ಯಾನ್ವಾಸ್ಗೂ ಕೂಡ ಬಹಳ ಮಹತ್ವದ್ದು ಜಗತ್ತಲ್ಲಿ ಇನ್ನೊಂದು ಇತ್ತೀಚೆಗೆ ಒಂದು ದಶಕದಿಂದ ಅಲ್ಲಿ ಕೂಗಿ ಬರ್ತಾ ಇದೆ ಪ್ಲಾಸ್ಟಿಕ್ನ ಬಳಕೆಯ ನಿಷೇಧದಲ್ಲಿ ಅಕ್ರಲಿಕ್ ಬಣ್ಣಗಳನ್ನು ಕೂಡ ನಿಷೇಧ ಮಾಡಬೇಕು ಅಂತ ನಾವು ಭಾರತೀಯರು ಮೊದಲಿಂದ ನಾವು ಮಣ್ಣಿಗೆ ಹತ್ತಿರ ಮಣ್ಣಿನ ಬಣ್ಣಗಳನ್ನೇ ಬಳಸ್ತಾ ಇದ್ವಿ ಬಹುಶಃ ಮಣ್ಣಿನ ಹತ್ರವೇ ಇರೋದ್ರಿಂದ ಬಹುಶಃ ಮತ್ತೊಮ್ಮೆ ಅಂತ ಕಾಲಗಳು ಬರುತ್ತೆ ಬಣ್ಣ ಅಂತಷ್ಟೇ ಹೇಳಿಬಿಟ್ರಿ ಮಹೇಂದ್ರ ಅವರೇ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಸಸ್ಯಗಳನ್ನ ಬಳಸಿ ಅದರಿಂದನೇ ಆರ್ಗ್ಯಾನಿಕ್ ಪೇಂಟ್ ತಯಾರು ಮಾಡಿ ಅದನ್ನ ಚಿತ್ರಕಲೆಗೂ ಮತ್ತು ಈ ರೀತಿಯ ಬೇರೆ ಬೇರೆ ರೀತಿ ಆರ್ಟ್ ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ಬಳಸ್ತಾ ಇರೋದ್ರಿಂದ ಅದರ ಅಭಿವೃದ್ಧಿಗೂ ಕೂಡ ಖಂಡಿತ ನಾನು ಹೇಳಿದ್ಮೇಲೆ ಅದ್ರ ಬಗ್ಗೆ ಕಾರ್ಯಕ್ರಮ ನಮ್ಮಲ್ಲಿ ಇದ್ದೇ ಇರುತ್ತೆ ನಮ್ಮಲ್ಲಿ ಪಾರಂಪರಿಕವಾಗಿ ಯಾರು ಬಣ್ಣವನ್ನು ತಯಾರಿ ಮಾಡ್ತಾರೆ ಸಸ್ಯ ಬಣ್ಣಗಳಿಂದ ಇರಬಹುದು ಲೋಹಗಳಿಂದ ಬಣ್ಣ ತಯಾರು ಇದೆ ಅದಕ್ಕೆ ನಾನು ಗುರುತಿಸಿ ಒಬ್ಬರಿಗೆ ಪ್ರಶಸ್ತಿಯನ್ನ ಗೌರವ ಪ್ರಶಸ್ತಿ ಕೂಡ ಕಲಗಟ್ಟಿಯಲ್ಲಿರುವಂಥ ಕಲಾವಿದರಿಗೆ ನಾವು ನೀಡಿದ್ವಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ಕಿನ್ನಾಳದ ಕಲೆ ಹಾಗೆ ಜ ಬಿದಿರಿ ಕಲೆಗಳನ್ನ ಉತ್ತೇಜಿಸುವ ದೃಷ್ಟಿಯಿಂದ ಒಂದು ತರಬೇತಿ ಕಾರ್ಯಕ್ರಮ ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದೇವೆ ಅದೇ ರೀತಿ ಉತ್ತರ ಕರ್ನಾಟಕದ ಸಿದ್ಧಿ ಜನಾಂಗದ ನಡುವೆ ಈ ಕಲೆನ ಅವರು ಕಲಿಸ್ತಾ ಇದ್ವಿ ಕಿನ್ನಾಳದ ಕಲೆಯನ್ನು ಕಲಿಸಿ ಅದೊಂದು ಆದಾಯ ಮೂಲ ಆಗಿ ಅವ್ರನ್ನ ಮಾಡ್ಪಡಿಸ್ಬೇಕು ಅವರು ಅದನ್ನು ಚಿತ್ರಕಲೆಗಳನ್ನ ಕಿನ್ನಾಳದ ಕಲೆಗಳನ್ನ ಮಾಡಬೇಕು ಅದಕ್ಕೊಂದು ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಯೋಜನೆ ಮಾಡ್ತಾ ಇದ್ದೀವಿ ಅದು ಬರುವ ಅಕ್ಟೋಬರ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಯೋಜನೆ ಆಗ್ತಾ ಇದೆ ಅದರಲ್ಲಿ ಸಿದ್ದಿ ಜನಾಂಗಕ್ಕೆ ಈ ಒಂದು ಕಲೆಯನ್ನು ಪರಿಸ್ತಾ ಪರಿಚಯಿಸ್ತಾ ಇದ್ದೀವಿ ಇದು ಪರಿಪೂರ್ಣವಾಗಿ ನೀವು ಹೇಳಿದಾಗೆ ಸಸ್ಯದಿಂದ ಲೋಹಗಳಿಂದ ಮತ್ತು ಹಣ್ಣು ಹಣ್ಣಿನಿಂದನೂ ಕೂಡ ಬಣ್ಣಗಳನ್ನು ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಮಹೇಂದ್ರ ಅವರೇ ಈಗ ತಾವು ಭಾಳಷ್ಟು ಜನಾಂಗದ ಬಗ್ಗೆ ಮಾತನಾಡ್ತಾ ಇರೋವಾಗ ತಾವು ಅಧ್ಯಕ್ಷರಾಗಿರೋದ್ರಿಂದ ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮ್ಗೆ ಈಗ ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಗುಹೆಯಲ್ಲಿ ಚಿತ್ರಕಲೆಯನ್ನು ಆರಂಭ ಮಾಡಿದ್ರು ಅಂತ ಅದೇ ರೀತಿಯಲ್ಲಿ ಹಲವಾರು ಬುಡಕಟ್ಟು ಜನಾಂಗ ಇರಬಹುದು ಬೇರೆ ಬೇರೆ ಜನಾಂಗಗಳು ಕೂಡ ತಮ್ಮದೇ ಆದಂಥ ಕಲೆಯನ್ನು ಹೊಂದಿರುತ್ತೆ ಅದರ ಅಭಿವೃದ್ಧಿಗಾಗಿ ತಾವೇನಾದ್ರು ಮಾಡ್ತಿದ್ದೀರಾ ನಾನು ಬಂದ ಕೂಡಲೇ ಒಂದು ಗಮನಿಸಿದ್ದೀನಿ ಅಂದರೆ ನಮ್ಮಲ್ಲಿ ವಿಶೇಷ ಘಟಕದ ಯೋಜನೆ ಅಡಿ ಹಣ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಯಷ್ಟು ಬಾಕಿ ಅನೇಕ ವರ್ಷಗಳಲ್ಲಿ ಉಳಿತಾ ಬಂದಿತ್ತು ಆಗ ನಾನು ಸರ್ಕಾರಕ್ಕೆ ಪತ್ರ ಬರೆದ ಇದನ್ನು ಬಳಸ್ಕೊಳ್ತೀನಿ ಅನುಮತಿ ಕೊಡಿ ಅಂತ ಅವರು ನಿಮ್ಮ ಕಾರ್ಯಯೋಜನೆ ಕೊಡಿ ಅಂದರು ಹೀಗಾಗಿ ನಾನು ಅನೇಕ ಸಿದ್ಧಿ ಜನಾಂಗದ ಬಗ್ಗೆ ಆಗಲೇ ಹೇಳಿದೆ ಸೋಲಿಗರ ನಡುವೆ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿ ಹತ್ತನೇ ತಾರೀಕಿಂದ ಮಡಿಕೇರಿನಲ್ಲಿ ಹಾಡಿಗಳಲ್ಲಿ ಚಿತ್ರಕಲಾ ತರಬೇತಿ ಶಿಬಿರಗಳನ್ನ ಮಾಡ್ತಾ ರಾಜ್ಯದ ಬೇರೆ ಬೇರೆ ಕಡೆ ಗಿರಿಜನರ ಮಕ್ಕಳನ್ನ ಒಟ್ಟುಗೂಡಿಸಿ ಅಲ್ಲಿ ಅವರಿಗೆ ಭಿತ್ತಿಚಿತ್ರ ರಚನೆ ಮಾಡುವಂಥ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸೊ ಈ ರೀತಿ ಎಲ್ಲ ಜನಾಂಗದನ್ನು ಮುಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೆ ಅದೇನು ಅಳುದುಳಿದ ಕಲೆಗಳಿದೆ ನಮ್ಮ ನಡುವೆ ಅದನ್ನು ಅಧ್ಯಯನ ಮಾಡಲಿಕ್ಕೋಸ್ಕರ ನಾವು ಒಂದು ಫೆಲೋಶಿಪ್ಪನ್ನು ಕೊಟ್ಟು ಕೆಲವು ಕಲಾವಿದರಿಗೆ ಸಂಶೋಧನೆ ಮಾಡೋ ಕೆಲಸನ ಹಚ್ತಾ ಇದ್ದೀವಿ ಬಹುಶಃ ಇದು ನನ್ನ ಕೊನೆಯ ವರ್ಷದ ಅವಧಿ ಈ ರಿಪೋರ್ಟ್ಗಳು ಬರೋ ಟೈಮಲ್ಲಿ ಮುಂದಿನ ಅಧ್ಯಕ್ಷ ಇರ್ತಾರೆ ಅವರು ಇದನ್ನು ಕಾರ್ಯ ಮುಂದುವರಿಸ್ತಾರೆ ಅಂತ ನಾನು ಭಾವಿಸ್ತೀನಿ ಈಗ ನೀವು ಕೊನೆಯ ಅವಧಿಯಲ್ಲಿ ಇದ್ದೀರಿ ಅಂತಂದರೆ ಆದರೆ ಯೋಜನೆಗಳನ್ನು ಬೃಹತ್ ಆಗಿ ಮಹೇಂದ್ರ ಮಹೀಂದ್ರ ಅವರೇ ಇಲ್ಲಿ ಇನ್ನೊಂದಾಗ್ಬಿಡುತ್ತೆ ಬಹಳಷ್ಟು ಜನರು ಏನು ಹೇಳ್ತಾರೆ ಅಂತಂದರೆ ಪೇಂಟಿಂಗ ಹಾಬಿ ಇದು ಉದ್ಯೋಗಕ್ಕೆ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ ಈ ಪೇಂಟಿಂಗು ಉದ್ಯೋಗ ಸೃಷ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಖಂಡಿತ ಖಂಡಿತ ಪೇಂಟಿಂಗ್ ನ ಕಲ್ತಂತವ್ರು ಮನೇಲಿ ಕ್ಯಾನಸ್ ಮಾಡ್ತಾ ಕೂತಿಲ್ಲ ಇವತ್ತು ಮಹಿಳೆ ಡ್ರಾಯಿಂಗ್ ಟೀಚರ್ನ ಕೆಲಸ ಸಿಗೋದನ್ನ ತರಿಸಿ ಹೆಚ್ಎಲ್ ನಲ್ಲಿ ಕೆಲಸ ಸೇರಿದ್ರು ಇವತ್ತು ಅವರು ನೀವೇನು ನವಿಲಿನ ಹೆಲಿಕಾಪ್ಟರ್ ಗಳು ನೋಡ್ತಿರೋ ಅದರ ವಿನ್ಯಾಸದ ಹಿಂದೆ ಅವ್ರ ಕೈವಾಡ ಇದೆ ಹಾಗೆ ಡಿ ಆರ್ ಡಿಒನಲ್ಲೂ ಕೂಡ ಕಲಾವಿದರಾಗಿ ಕೆಲಸ ಮಾಡಂಥವ್ರು ನಮ್ಮ ಚಿತ್ರಕಲೆ ಕಲಿತಂಥವರೇ ಇದಾರೆ ಬೇರೆ ಬೇರೆ ಮ್ಯೂಸಿಯಂಗಳಲ್ಲಿ ಇವತ್ತು ದೇಶದಲ್ಲಿ ಬಿಹಾರದ ಅತಿ ದೊಡ್ಡ ಮ್ಯೂಸಿಯಂ ಒಂದು ಬರ್ತಾ ಇದೆ ಅದ್ರಲ್ಲ ವಿಜುಲೈಸನ್ ಆರ್ಟಿಸ್ಟ್ಗಳಲ್ಲಿ ಸುಮಾರು ನೂರು ಇನ್ನೂರು ಆರ್ಟಿಸ್ಟ್ಗಳು ಕೆಲಸ ಮಾಡ್ತಾ ಇದಾರೆ ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹಿತ ಕೆಂಪೇಗೌಡರ ಪ್ರತಿಮೆನ ಇದೇ ಕಲಾವಿದರ ನಿರ್ಮಾಣ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಕಲೆಗೆ ಬಹಳ ದೊಡ್ಡ ಮಾರುಕಟ್ಟೆನೂ ಇದೆ ಉದ್ಯೋಗ ಅವಕಾಶವೂ ಇದೆ ಮತ್ತೆ ಡಿಜಿಟಲ್ ಆರ್ಟಲ್ಲಂತೂ ಕೂಡ ನಾವು ಡಿಮ್ಯಾಂಡನ್ನು ಮುಟ್ಟಕ್ಕಾಗ್ತಿಲ್ಲ ಅಷ್ಟು ಪ್ರಮಾಣದ ರಿಕ್ವೈರ್ಮೆಂಟ್ ಇದೆ ಆ್ಯನಿಮೇಷನ್ ಇವತ್ತು ಬಹಳ ದೊಡ್ಡ ಪ್ರಪಂಚ ಚಲನಚಿತ್ರಗಳಲ್ಲಿ ಬಹಳ ಬೆರಳೆಣಿಕೆ ಕಲಾವಿದರು ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಅಲ್ಲಿ ಆ್ಯನಿಮೇಷನ್ಗಳಲ್ಲಿ ದೊಡ್ಡಕೊಂಡ್ರೆ ಬಹಳ ದೊಡ್ಡ ಸ್ಕೋಪ್ ಮಾರ್ಕೆಟಿಂಗ್ ಕಲಾವಿದರಿಗೆ ಇದೆ ನೀವು ಚಲನಚಿತ್ರ ಅಷ್ಟೇ ಹೇಳ್ತಿದಿರಿ ಇತ್ತೀಚಿನ ದಿನದಲ್ಲಿ ಪ್ರಮಾಣದಲ್ಲಿ ಮಾರ್ಕೆಟ್ ಅನ್ನು ಒದಗಿಸುವಂತಹದ್ದು ಅನಿಮೇಟೆಡ್ ಫಿಲ್ಮ್ ಗಳನ್ನು ಕೂಡ ಟಿಯಲ್ಲಿ ಬಿಟ್ಟು ಅವರು ಹಣಕಾಸಿನ ದೃಷ್ಟಿಯಿಂದ ಸದೃಢ ಕೂಡ ಸಾಧ್ಯ ಆಗುತ್ತೆ ಖಂಡಿತ ಖಂಡಿತ ಪೇಂಟಿಂಗ್ ಒಂದು ಜೀವನ ಆಧಾರ ಅಂತಲೇ ನಾವೆಲ್ಲ ಕೂಡ ನಂಬಿಕೊಂಡ್ ಬಂದಿರೋ ನಾನು ಕೂಡ ಪೇಂಟಿಂಗ್ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್ವೈವ್ ಆಗ್ತಾ ಇದ್ದೀವಿ ಸೊ ಚಿತ್ರಕಲೆ ನೀವು ಕೇವಲ ಆಕರ್ಷಣೆಗೋಸ್ಕರ ಮಾಡೋದಲ್ಲ ಹಾಬಿಗಲ್ಲ ಇದೊಂದು ಜೀವನದ ದಾರಿ ಇದು ಸೊ ಇದರಲ್ಲಿ ಹಣ ನಿಮಗೆ ಸಾಕಷ್ಟು ಹಣ ಸಿಗುತ್ತೆ ನೀವು ಎಷ್ಟು ಇದಕ್ಕೆ ತೊಡ್ಕೊಳ್ತೀರಿ ಅಷ್ಟು ಪ್ರಮಾಣದ ಹಣ ನೀವು ಗಳಿಸ್ತಾ ಹೋಗ್ಬೋದು ಇವತ್ತೊಂದು ಸಾಂಪ್ರದಾಯಿಕ ಚಿತ್ರಕಲೆ ನೀವು ಮಾಡಿದ್ರೆ ಲಕ್ಷಗಟ್ಟಲೆ ಮಾರಾಟ ಆಗ್ತಾ ಇದೆ ಒಂದು ಕಲಾಕೃತಿ ನೀವು ಕೊಳ್ಳಬೇಕು ಅಂತಂದರೆ ಮೈಸೂರು ಶೈಲಿಯ ಒಂದು ಕಲಾಕೃತಿ ಕೊಡಬೇಕು ಅಂದರೆ ಕನಿಷ್ಠ ನಲ್ವತ್ತು ಸಾವಿರ ರೂಪಾಯಿ ನೀವು ಖರ್ಚು ಮಾಡಬೇಕು ಸಣ್ಣ ಎ ಫೋರ್ ಸೈಜ್ನ ಕಲಾಕೃತಿಗೆ ಹಾಗೆ ಇವತ್ತು ಕ್ಯಾನ್ವಸ್ಸು ಕೊರೋನಾದ ನಡುವೆ ಕೋಟಿಗಟ್ಟಲೆ ಹರಾಜಾಯಿತು ಸೊ ನಮ್ಮ ರಾಜ್ಯದ ಅನೇಕ ಕಲಾವಿದರಲ್ಲೇ ವಾಸದೇವಂತ ಕಲಾವಿದರು ಹಿಡಿದು ದೆಹಲಿ ಅಧ್ಯಕ್ಷರು ಇರೋ ಕಲಾ ಅಧ್ಯಕ್ಷರ ಕಲಾ ತನಕ ನೀವು ಎಲ್ಲೇ ಕಲಾವಿದರು ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವಿದೇಶಗಳಲ್ಲೂ ಕೂಡ ಹರಾಜಾಗ್ತಾ ಇದೆ ಸೊ ಸೆವೆಂಟಿ ಮಿಲಿಯನ್ ಪೌಂಡ್ಸ್ ಗಟ್ಟಲೆ ಆದಂಥ ದಾಖಲೆಗಳು ಕೂಡ ಇದೆ ಕಳೆದ ವರ್ಷದ ಚಿತ್ರಕಲಾ ವಹಿವಾಟು ಒಂದು ಬೆಂಗಳೂರಿನ ಒಂದು ಖಾಸಗಿ ಗ್ಯಾಲರಿ ಸುಮಾರು ಇಪ್ಪತ್ತು ಕೋಟಿ ಮೀರಿ ವ್ಯವಹಾರ ಮಾಡಿದಂಥ ಉದಾಹರಣೆಗಳು ನಮ್ಮ ಮುಂದೆ ಇದೆ ಸೊ ಇದು ಮಾರ್ಕೆಟಿಂಗ್ ಕ್ಯಾನ್ವಸ್ಗೆ ಇರುವಂತಹ ದೊಡ್ಡ ಮಾರ್ಕೆಟ್ ಇದು ಚಿತ್ರಕಲೆಯಿಂದ ಜೀವನವನ್ನು ಸಾಧ್ಯ ಸಾಧ್ಯ ಇದೆ ಚಿತ್ರಕಲೆ ಒಂದು ಉದ್ಯೋಗ ಉದ್ಯೋಗಕ್ಕಾಗಿ ಸ್ವಯಂ ಉದ್ಯೋಗಕ್ಕಾಗಿ ಒಂದು ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿನ ಕಲಾಕೃತಿಗಳ ಮೇಲೆ ಅಪ್ಲೈ ಮಾಡ್ತಾ ಇದೆ ಅಂದ್ರೆ ಇದರ ವ್ಯಾಪ್ತಿ ಇಪ್ಪತ್ತು ಕೋಟಿ ನಿಮಗೆ ವಾರ್ಷಿಕ ಆದಾಯ ಇದ್ದರೆ ನಿಮ್ಗೆ ಜಿ ಎಸ್ ಟಿಗೆ ಬರ್ತೀರಾ ಬಹುಶಃ ಇಪ್ಪತ್ತು ಕೋಟಿ ಮಾಡುವಂತ ಕಲಾವಿದರು ನಮ್ಮ ಭಾರತದಲ್ಲಿ ಇದ್ದಾರೆ ಅಂದ್ರೆ ನಾವು ಅದೊಂದು ಹೆಮ್ಮೆ ವಿಷಯ ಅಂದ್ರೆ ಇಪ್ಪತ್ತು ಕೋಟಿ ವ್ಯವಹಾರ ವರ್ಷಕ್ಕೆ ಮಾಡ್ತಾರೆ ಅಂದರೆ ಜಿ ಎಸ್ ಟಿ ಟ್ಯಾಕ್ಸ್ ನ ಕಟ್ತಾರೆ ಅಂದರೆ ಬಹುಶಃ ನೀವು ಅದನ್ನ ಅಂದಾಜು ಮಾಡ್ಕೊಳ್ಬೋದು ಕಲೆಗಿರುವಂತಹ ಮಾರುಕಟ್ಟೆ ಹೆಂಗಿದೆ ಅಂತ ಹೇಳಿ ಅಂತ ಹೌದು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಅಪಾರ್ಟ್ಮೆಂಟ್ಗಳು ಖಂಡಿತ ಖಂಡಿತ ಮನೆಗಳು ಇರ್ಬೋದು ಆ ಮನೆಗಳಲ್ಲಿ ಅವರು ಬಹಳ ಪ್ರಮುಖವಾಗಿ ಪೇಂಟಿಂಗಿಗೂ ಕೂಡ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಹಾಗೆ ಸಂಗ್ರಹ ಮಾಡೋಂಥವ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ನಮ್ಮಲ್ಲಿ ಕೆಲವು ಅತ್ಯಂತ ಶ್ರೀಮಂತರು ಹವ್ಯಾಸಕ್ಕೋಸ್ಕರ ಸಂಗ್ರಹಿಸಿ ಇಟ್ಕೊಳ್ತಾ ಇದ್ರು ಬಹುಶಃ ಇವತ್ತು ಪ್ರತಿಷ್ಠೆ ಮತ್ತು ಆ ಕಲಾಕೃತಿಗಳಿಗೆ ದಿನಗಳದಂತೆ ಅದಕ್ಕೆ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಇದು ಗೊತ್ತಾದ ನಂತರ ಅನೇಕ ಗೊಂಡುಕೊಳ್ಳುವಂಥವ್ರು ಬೈಯರ್ಸ್ ಅಂತ ನಾವು ಕರಿತೀವಿ ಆ ಬೈಯರ್ಸ್ಗಳ ಸಂಖ್ಯೆ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ನೀವು ಇಷ್ಟೆಲ್ಲ ಮೇಲೆ ನನಗೂ ಕಲಿಬೇಕು ಅಂತ ಆಸಕ್ತಿ ಉಟ್ಟುಬಿಡತ್ತಪ್ಪ ಮಹೇಂದ್ರ ಒಂದು ನೇರವಾಗಿ ಎಸ್ ಎಲ್ ಸಿ ನಂತರ ಶಿಕ್ಷಣವನ್ನು ಕಲಿಯುವಂಥದ್ದು ಒಂದು ಬಗೆ ಎರಡನೇದು ಯಾರು ನಾವು ಈ ಕೊನೆಯ ಅಂದರೆ ನಿವೃತ್ತಿ ಅಂಚಿನಲ್ಲಿದ್ದೀವಿ ಮಧ್ಯ ವಯಸ್ಕರಾಗಿದ್ದೀವಿ ಅಥವಾ ನಿವೃತ್ತಿನೇ ಆಗ್ಬಿಟ್ಟಿದೀವಿ ನಾವು ಈ ಕೊನೆ ಅಂಚಲಿದ್ದರೂ ಕೂಡ ಕಲಿಯುವಂಥ ಅನೇಕ ಹವ್ಯಾಸಿ ತರಗತಿಗಳು ನಡೀತಾ ಇದೆ ಹಾಗೆ ಅಂಥ ತರಗತಿಗಳಲ್ಲಿ ಚಿತ್ರಕಲಾ ಪರಿಷತ್ತಲ್ಲೂ ಕೂಡ ನಡೆಯುತ್ತೆ ಬೇರೆ ಬೇರೆ ಪ್ರೈವೇಟ್ ಸಂಘ ಸಂಸ್ಥೆಗಳು ಕೂಡ ಕಲಿಸುವಂಥ ವ್ಯವಸ್ಥೆ ಇದೆ ನಾವು ಒಂದು ಇಂಟರ್ ಬ್ರಿಡ್ಜ್ ಕೋರ್ಸನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ ಇದು ಕೋರ್ಸಲ್ಲಿ ಕಲಾಕ್ರಮ ಅಂತ ನಮ್ಮದೊಂದು ಇಲಾಖೆಯ ಯೋಜನೆ ನಡೀತಾ ಇದೆ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಗುರುಕುಲದ ಮಾದರಿನಲ್ಲಿ ಯಾರು ಕಲೆಯ ಆಸಕ್ತಿ ಇದೆ ಕಲಿತಾರೆ ಅವ್ರಿಗೆ ದೊಡ್ಡ ಕಲಾವಿದರ ಜೊತೆಗೆ ಒಂದು ಮಾಸ್ಟ್ರಿಂಗ್ ಮಾಡುವಂಥ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ವಿ ಸೊ ಅವರಲ್ಲಿ ಕಲಿತು ತಮ್ಮ ಕಲಾಕೃತಿಗಳನ್ನ ಪ್ರದರ್ಶನಕ್ಕಿಟ್ಟು ಮಾರಾಟ ಮಾಡಿ ಗ್ಯಾ ಗ್ಯಾಲರಿಗಳಿಗೆ ಸಂಪರ್ಕಿಸಿ ಹೇಗೆ ಮಾರಾಟ ಮಾಡಬೇಕು ತಮ್ಮ ಕಲಾಕೃತಿಗೆ ಅದರ ಮೌಲ್ಯವನ್ನು ಹೇಗೆ ಮಾಡಬೇಕು ಇವೆಲ್ಲ ತರಬೇತಿಗಳನ್ನ ಕೊಡುವಂಥ ಯೋಜನೆ ನಾವು ಮಾಡ್ತಾ ಇದ್ದೀವಿ ಇನ್ನು ಮಹೇಂದ್ರ ಅವರ ಭಾಳಷ್ಟು ಜನರಿಗೆ ಕಲಿಯೋದಕ್ಕೆ ಆಸಕ್ತಿ ಇರುತ್ತೆ ಕಲಿಯೋದಕ್ಕೆ ಯಾವುದೇ ಒಂದು ಅವಕಾಶ ಸಿಗಬೇಕು ಅಂತಂದರೆ ನೀವು ಯಾಕೆ ಈ ರೀತಿ ಒಂದು ಕೋರ್ಸ್ಗಳನ್ನು ಪ್ರಾರಂಭ ಮಾಡಬಾರ್ದು ಇಲ್ಲ ಅಕಾಡೆಮಿ ವ್ಯಾಪ್ತಿಗೆ ಶಿಕ್ಷಣ ಕ್ರಮ ಬರಲ್ಲ ಯಾರಾದರೂ ಈಗ ಮಾಡ್ತಾರೆ ಅಂದರೆ ಅವ್ರು ಬೇಕಾದಂಥ ಪೂರಕ ವ್ಯವಸ್ಥೆಯನ್ನು ಅಕಾಡೆಮಿ ಮಾಡ್ಬೋದು ನಮಗೆ ಕೆಲಸ ಶಿಕ್ಷಣ ನೀಡೋದಲ್ಲ ಶಿಕ್ಷಣ ಸಂಸ್ಥೆಗಳು ಯಾರು ಆ ಥರದ್ದು ಆಸಕ್ತಿ ಇದೆ ಅವರಿಗೆ ಬೇಕಾದಂಥ ಸಪೋರ್ಟಿವ್ ಆಗಿ ಕೆಲಸನ ಅಕಾಡೆಮಿ ಮಾಡುತ್ತೆ ಒಂದು ಬೆಂಗಳೂರಿನ ಒಂದು ಶಾಲೆ ಅಪ್ರೋಚ್ ಮಾಡಿತ್ತು ಅಲ್ಲಿ ಒಂದು ಆರ್ಟ್ ಅಪ್ರಿಸಿಯೇಷನ್ ಕೋರ್ಸನ್ನು ಮಾಡಿ ಅಂತ ಸೊ ಹೀಗಾಗಿ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ವ್ಯಕ್ತಿಗಳು ನಾವು ಕಳಿಸ್ತಾ ನಿಮ್ಮಲ್ಲಿ ಲಭ್ಯರಿದ್ದಾರೆ ಲಭ್ಯರಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ನಾನು ಪಡ್ಕೋಬೇಕು ಅಂತಂದ್ರೆ ನಾನು ಮಾಡಬೇಕು ನೀವು ಒಂದು ಅರ್ಜಿಯನ್ನು ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಬರೀಬೇಕು ಸೊ ನಾವು ನಿಮ್ಮ ಸಂಸ್ಥೆ ಆಗ್ಬೋದು ಅಥವಾ ನಿಮ್ಮ ಶಾಲೆ ಆಗ್ಬೋದು ಅಥವಾ ನಿಮ್ಮ ಒಂದು ಅಪಾರ್ಟ್ಮೆಂಟ್ನೇ ಆಗ್ಬೋದು ಅಲ್ಲಿ ಮೂರು ದಿವಸದೋ ಎರಡು ದಿವಸದೋ ಒಂದು ಯೋಜನೆಯನ್ನ ರೂಪಿಸಿದೀವಿ ಅದ್ರ ಪ್ರಕಾರ ತರಬೇತಿ ಕೊಡೋದಕ್ಕೆ ಕಲಾವಿದರು ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಸಂಪನ್ಮೂಲ ವ್ಯಕ್ತಿಗಳು ಕಳಿಸ್ತೀರಿ ಅಂತಂದ್ರೆ ಹಣ ಕೊಡಬೇಕಾಗುತ್ತೆ ಇಲ್ಲ ಅದಕ್ಕೆ ಯಾವುದೇ ರೀತಿಯ ಹಣ ನಿಮ್ಮಿಂದ ತೊಗೊಳ್ಳಲ್ಲ ಅದಕ್ಕೆ ಬೇಕಾದಂಥ ಸ್ಥಳೀಯವಾದಂಥ ಊಟ ವ್ಯವಸ್ಥೆ ವ್ಯವಸ್ಥೆ ನೀವು ಮಾಡಬೇಕು ಉಳಿದ ಖರ್ಚು ವೆಚ್ಚಗಳನ್ನ ಅಕಾಡೆಮಿ ಬರ್ಸುತ್ತೆ ಹಾಗೆ ನಮ್ಮಲ್ಲಿರುವಂತಹ ಪ್ರಕಟಣೆಗಳ ಪುಸ್ತಕಗಳನ್ನ ಶಾಲೆಗಳಿಗೆ ಆಸಕ್ತಿ ಬಂದ್ರೆ ಅವರ ಲೈಬ್ರರಿ ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ದೀವಿ ಆ ಪ್ರಕಟಣೆಯಲ್ಲಿ ಏನಿದೆ ಕಲಾ ಪ್ರಕಟಣೆಗಳಲ್ಲಿ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುವಂಥ ಚಿತ್ರಕಲೆಯ ಬಗ್ಗೆ ಮಾಹಿತಿ ಆಮೇಲೆ ಬೇರೆ ಬೇರೆ ಪ್ರಕಾರಗಳ ವಿವರಗಳು ಯಾವ್ಯಾವ ಶೈಲಿ ಇದೆ ಆಮೇಲೆ ನಮ್ಮಲ್ಲಿ ಗುಹೆಗಳಲ್ಲಿ ಯಾವ ಚಿತ್ರಗಳಿದೆ ನಾವು ಹೇ ಕಲಾ ಗ್ಯಾಲರಿಗಳಲ್ಲಿ ಹೋದಾಗ ನೋಡೋಂಥ ಕಲಾಕೃತಿ ಯಾವುದು ಸೊ ಬೆಂಗಳೂರಿನಲ್ಲೇ ವೆಂಕಟಪ್ಪ ಪಾಟ್ ಗ್ಯಾಲರಿ ಇದೆ ಅವರ ಕಲಾಕೃತಿಗಳ ಬಗ್ಗೆ ಮಾಹಿತಿ ಹೀಗೆ ಅನೇಕ ಚಿತ್ರಕಲೆ ಇಡೀ ಜಗತ್ತಿನ ಇತಿಹಾಸ ಕೂಡ ಅದರಲ್ಲಿ ಸಣ್ಣ ಸಣ್ಣ ಜನಪ್ರಿಯ ಮಾಲಿಕೆ ಅಂತ ಮಾಡಿದ್ವಿ ಆ ಮಾಲಿಕೆ ಶಾಲೆಗಳಿಗೆ ಕೊಡ್ತೀವಿ ಶಾಲೆಗಳ ಮಕ್ಕಳು ಅವುಗಳನ್ನ ಇಟ್ಕೊಂಡು ಓದ್ಬೋದು ಅಧ್ಯಾಪಕರು ಕೂಡ ಅದನ್ನ ಓದಿ ಮಕ್ಕಳಿಗೆ ಅಭಿರುಚಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದು ಒಂದು ಸಾಮಾನ್ಯವಾಗಿ ನನ್ನ ಅನುಭವಕ್ಕೂ ಬಂದಿರುವಂಥ ಒಂದು ಮಾತು ನಾವು ಕೆಲವೊಂದು ಪಿಕ್ಚರ್ನ ನೋಡ್ತೀವಿ ನಮ್ಗೆ ಅರ್ಥನೇ ಆಗೋದಿಲ್ಲ ಅದು ನಾನು ಅದನ್ನ ಅರ್ಥ ಹೇಗೆ ಮಾಡ್ಕೋಬೇಕು ಅಲ್ಲ ಅದಕ್ಕೆ ಒಂದು ಆರ್ಟ್ ಅಪ್ರಿಸಿಯೇಷನ್ ಕೋರ್ಸನ್ನು ನೀವೇ ಒಂದನ್ನು ಖುದ್ದಾಗಿ ಅರೇಂಜ್ ಮಾಡೋಕ್ಕಾಗುತ್ತೆ ಆ ಶಾಲೆಯವರು ಬೆಳಗಾವಿಯ ಒಂದು ಕಾಲೇಜು ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಆರ್ಟ್ ಅಪ್ರಿಸಿಯೇಷನ್ ಕೋರ್ಸ್ನ ಈಗಾಗಲೇ ಒಂದು ವರ್ಷದಿಂದ ಮಾಡ್ತಾ ಬರ್ತಿದ್ದಾರೆ ಅಲ್ಲಿ ಬೇರೆ ಬೇರೆ ಕಲಾಕೃತಿಗಳನ್ನ ತೋರಿಸಿ ಆ ಕಲಾಕೃತಿ ಅರ್ಥ ಏನು ಅದನ್ನು ನೋಡೋದು ಹೇಗೆ ಅದರ ಬಣ್ಣ ಏನು ಹೇಳುತ್ತೆ ಈ ರೀತಿ ವಿವರಗಳೆಲ್ಲ ಹೇಳ್ತಾ ಇದೆ ಹಾಗೆ ನಮ್ಮಲ್ಲೂ ಕೂಡ ರಾಗಮಾಲಾ ಸಂಗೀತಗಳಿತ್ತು ಸಂಗೀತನ ಇಟ್ಕೊಂಡು ಚಿತ್ರ ಬರೆಯುವಂಥದ್ದು ಇದೆ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳೋದಾದರೆ ರಾಗ ಕೇದಾರ್ನಲ್ಲಿ ಶಿವನ ಆರಾಧನೆ ಇರುವಂಥ ವಿವರಗಳಿದೆ ಆ ಚಿತ್ರದಲ್ಲಿ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಶಿವನ ಪೂಜೆ ಮಾಡ್ತಾ ಪಾರ್ವತಿ ಚಿತ್ರ ಇದೆ ಆ ಚಿತ್ರ ಹಾಗೆ ವಿವರಗಳನ್ನ ನೋಡ್ತಾ ಹೋದರೆ ಅದರಲ್ಲಿ ಗಂಟೆ ಹೂಗಳನ್ನ ಇರೋವಂಥದ್ದು ನೋಡ್ತೀರಾ ಆ ಗಂಟೆ ಹೂವು ಯಾವ ಬೆಳೆಯುತ್ತೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಗಂಟೆ ಹೂವು ಹಿಮಾಲಯದಲ್ಲಿ ಬೆಳೆಯುತ್ತೆ ಕೇದಾರಾಗದ ಅವಧಿ ಯಾವುದು ಏಪ್ರಿಲ್ ತಿಂಗಳು ಸೊ ಹಾಗಾಗಿ ಆ ಕಲಾವಿದ ಸಾಂಕೇತಿಕವಾಗಿ ಇಲ್ಲಿ ಹಾಕಿದ್ದಾನೆ ಅವು ಪರ್ಪಲ್ ಬಣ್ಣದಲ್ಲೇ ಇದೆ ಅಂದರೆ ನೇರಳೆ ಬಣ್ಣದಲ್ಲೇ ಇದೆ ಯಾಕೆ ನೇರಳೆ ಬಣ್ಣ ಅಂದರೆ ಅದು ಪಶ್ಚಿಮ ದ ದಕ್ಷಿಣ ಭಾಗದಲ್ಲಿರುವಂಥ ಹೂ ಪ್ರದೇಶದಲ್ಲಿ ಬೆಳೆಯುವಂಥ ಹೂ ಅದನ್ನು ಅವನು ಸಾಂಕೇತಿಕ ತೋರಿಸಿದ್ದಾನೆ ಸೊ ಹಿಂಭಾಗದಲ್ಲಿ ಸೂರ್ಯ ಮುಳುಗಿದ ಮೇಲೆ ಸೂರ್ಯ ಉದಯದ ಬಣ್ಣಗಳನ್ನ ಮುಳುಗೋ ಬಣ್ಣಗಳನ್ನ ಸಾಂಕೇತಿಕವಾಗಿ ಒಂದು ತೋರಿಸ್ತಾನೆ ಅಂದರೆ ಇಡೀ ಚಿತ್ರ ನಿಮಗೆ ಒಂದು ಸಂಗೀತದ ಜೊತೆಗೆ ಹೇಗೆ ಮೆಳೆಸತ್ತೆ ಅನ್ನೋದನ್ನು ತಿಳಿಸುತ್ತೆ ಇದನ್ನು ನಾವು ವಿವರಗಳನ್ನ ಮಾಹಿತಿಗಳನ್ನ ಕೊಟ್ಟರೆ ಮಕ್ಕಳಾಗ್ಬೋದು ಕಲಾಶಕ್ತರಾಗ್ಬೋದು ಮುಂದೆ ಗ್ಯಾಲರಿಗೆ ಹೋದಾಗ ನೋಡ್ತಾರೆ ಯಾವ ಬಣ್ಣ ಇದು ಗ್ಯಾಲರಿಗೆ ಹೋದಾಗ ನೋಡುವಂಥದ್ದು ಈಗ ನೀವೇನೋ ಒಂದದ್ದು ಚಿತ್ರದ್ದನ್ನು ಹೇಳಿಬಿಟ್ರಿ ಮಹೇಂದ್ರ ಅವರೇ ಈಗ ನಾನು ನಿಮ್ಮ ಕಲಾ ಗ್ಯಾಲರಿಗೆ ಬರ್ತೀನಪ್ಪ ಅಲ್ಲಿ ನೋಡುವಾಗ ಈ ಎಲ್ಲ ವಿವರಣೆಗಳು ಇರುತ್ತೆ ಅಲ್ಲಿ ಅಲ್ಲ ಈಗ ಅವನ ಅಭಿರುಚಿ ಅಂತ ಹೇಳಿದರೆ ಕುತೂಹಲ ಬೆಳೀತಾ ಹೋಗುತ್ತೆ ಯಾವ ಕಲಾಕೃತಿಗಳು ಮಾತಾಡೋದಿಲ್ಲ ಸೊ ಯಾವ ಕಲಾಕೃತಿಗಳು ಕಥೆನೇ ಹೇಳೋಲ್ಲ ಸೊ ನೀವೊಂದು ಸೂರ್ಯೋದಯ ಮುಂದೆ ಸೂರ್ಯಾಸ್ತ ಸೂರ್ಯೋದಯದ ಮುಂದೆ ನಿಂತಾಗ ಮನಸ್ಸಿಗೆ ಯಾವ ಆನಂದ ಕೊಡುತ್ತೋ ಅದನ್ನು ಒಂದು ಕಲಾಕೃತಿಗಳ ಮುಂದೆ ನಿಂತ ಕೊಡತ್ತೆ ಅಂದರೆ ಅದೇ ಕಲಾಕೃತಿಯ ಸಾರ್ಥಕತೆ ಹಾಗೆಯೇ ಕಲೆ ಅಂತಂದರೆ ಕಲ್ಪನೆಗೆ ಕೂಡ ಬಹಳ ಅವಕಾಶವನ್ನ ಕೊಡುವಂಥ ಹೌದು ಯಾಕಂತ ನನಗೆ ಕಾಣುತ್ತೆ ಇದ್ದಿದ್ದು ನಿಮ್ಗೆ ಕಾಣುತ್ತೆ ನಿಮ್ಗೆ ಕಾಣದೇ ಇರೋದು ಇನ್ನೊಬ್ಬನೆ ಕಾಣುತ್ತೆ ಖಂಡಿತ ಆಮೇಲೆ ಬಿಡಿಸಿದ ಚಿತ್ರಕಲಾವಿದನಿಗೆ ಕಾಣದ್ದು ನೋಡುಗನಿಗೆ ಕಾಣುತ್ತೆ ನೋಡುಗನ ಚಿತ್ರಕಲಾವಿದನ ಮೀರಿ ಅನೇಕ ಬಾರಿ ಅದ್ರ ವ್ಯಾಪ್ತಿ ಹಿಗ್ಗತ್ತೆ ಖಂಡಿತ ಅದು ಹೌದು ಅದರ ಶಕ್ತಿ ಅದು ಸೊ ಒಂದು ಖಾಲಿ ಕ್ಯಾನ್ವರ್ಸ್ ಮೇಲೆ ಒಂದು ಸಣ್ಣ ಗಿರಾಕಿದ್ರು ಕೂಡ ನೂರಾರು ಕಲ್ಪನೆ ಬಿಡಿ ಹೋಗುತ್ತೆ ಹೌದು ಅದಕ್ಕೂ ಮತ್ತೊಂದು ಬಣ್ಣ ಸೇರಿದರೆ ಇನ್ನೊಂದಿಷ್ಟು ವಿಸ್ತಾರ ಆಗ್ತಾ ಹೋಗುತ್ತೆ ಈ ಚಿತ್ತಾರಗಳನ್ನ ಗ್ರಹಿಸುವುದನ್ನು ಕೂಡ ನಮ್ಮ ಪ್ರತಿಯೊಬ್ಬ ಕೇಳುಗರು ಕೂಡ ಕಲ್ತ್ಕೋಬೇಕು ಅರ್ಥ ಮಾಡ್ಕೋಬೇಕು ಅರ್ಥೈಸಿ ಗ್ರಹಿಸಬೇಕು ಇದನ್ನೆಲ್ಲವನ್ನು ನೀವು ನಿಮ್ಮ ಚಿತ್ರಕಲೆಯ ಮುಖಾಂತರ ಹೇಳ್ತೀರಿ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷರಾಗಿ ಹೇಳ್ತಿದ್ದೀರಿ ಮಹೇಂದ್ರ ಅವರೇ ಈಗಾಗಲೇ ತಮ್ಮ ಅವಧಿ ಮುಗೀತಾ ಬಂದಿದೆ ಅಂತಂದ್ರೆ ಆದ್ರೂ ಕೂಡ ನಿಮ್ಮ ಅವಧಿ ಮುಗಿಯೋದಕ್ಕಿಂತ ಮೊದಲು ಮುಂದಿನ ಯೋಜನೆಗಳ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿರ್ಬೇಕಲ್ವ ತಾವು ಖಂಡಿತ ಈ ವರ್ಷ ನಾನು ಆಗಲೇ ಹೇಳಿದಾಗೆ ಗಿರಿಜನರದ ಯೋಜನೆ ನಾನು ಹೇಳಿದೆ ಇದೇ ಹತ್ತಿ ಹತ್ತನೇ ತಾರೀಕಿಂದ ಹದಿನಾರಿಗೆ ಮಡಿಕೇರಿಯ ತಿಥಿಮತಿಯ ಪ್ರದೇಶ ಹತ್ರ ನಾವು ಗಿರಿಜನ ಶಾಲೆಗಳಲ್ಲಿ ಚಿತ್ರ ಮಾಡ್ತಾಯಿದ್ವಿ ಅದಾದಮೇಲೆ ಹೈದರಾಬಾದಿನಲ್ಲಿ ಒಂದು ಗ್ರಾಫಿಕ್ ಕಲಾಕೃತಿಗಳ ಪ್ರದರ್ಶನ ಇದೆ ನಮ್ಮದು ವಾರ್ಷಿಕ ಗೌರವ ಪ್ರಶಸ್ತಿ ಪ್ರ ಪ್ರದಾನ ಸಮಾರಂಭ ಇದೆ ಈ ಬಾರಿ ನಾವು ಮೂರಿತ್ತು ಈ ಸಲ ಐವತ್ತನೇ ವಾರ್ಷಿಕೋತ್ಸವದಿಂದ ಆರು ಜನಕ್ಕೆ ನಾವು ಪ್ರಶಸ್ತಿ ಕೊಡ್ತಾಯಿದ್ವಿ ಹಾಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಲಲಿತ್ ಅಲ್ಲಿಯ ಲಲಿತ್ ಕಲಾ ಅಕಾಡೆಮಿ ಕರ್ನಾಟಕಕ್ಕೆ ಕಲಾವಿದರನ್ನು ಕಳಿಸ್ತಾ ಒಂದು ಗಂಗಾ ಕಾವೇರಿ ಮಿಲನ್ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಕಲಾವಿದರು ಕಾವೇರಿ ದಡದಲ್ಲಿ ಬಂದು ಚಿತ್ರಕಲೆ ಶಿಬಿರವನ್ನು ಮಾಡ್ತಾರೆ ನಮ್ಮ ಕಲಾವಿದರನ್ನ ಅಲ್ಲಿ ಗಂಗಾ ನದಿಯ ತಪ್ಪಲಲ್ಲಿ ನಡೆಸ್ತೇವೆ ಇದೊಂದು ಇಂಟರ್ ಎಕ್ಸ್ಚೇಂಜ್ ನಡಿ ನಡೀತಾ ಇದೆ ಹಾಗೆ ನಾನು ಆಗಲೇ ಹೇಳಿದಾಗೆ ಬೇರೆ ಬೇರೆ ಸಂಘ ಸಂಸ್ಥೆ ಕಾಲೇಜುಗಳಿಗೆ ಸಂಪನ್ಮೂಲ ವ್ಯಕ್ತಿ ಕಳಿಸುವಂಥ ಒಂದು ಮಂಥನ ಮಾಲಿಕೆಯ ಮುಂದುವರೆದ ಭಾಗವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ನಾವು ನಾವು ಕಳಿಸೋಂಥ ಸಂಪನ್ಮೂಲ ವ್ಯಕ್ತಿಗಳು ಕೆಲಸವನ್ನು ಮಾಡ್ತಾರೆ ಹಾಗೆಯೇ ತಾವು ಪ್ರತಿ ವರ್ಷವೂ ಕೂಡ ಅಕಾಡೆಮಿಯಿಂದ ಭಾಳಷ್ಟು ಜನರನ್ನು ಪುರಸ್ಕೃತರನ್ನಾಗಿಯೂ ಕೂಡ ಮಾಡ್ತೀರಿ ಪ್ರಶಸ್ತಿ ನಡುತ್ತೆ ನಮ್ಮ ಲಲಿತ ಕಲಾ ಅಕಾಡೆಮಿಲಿ ಮೂರು ಪ್ರಶಸ್ತಿ ಕೊಡುವಂಥ ವಾಡಿಕೆ ಇತ್ತು ಈ ವರ್ಷ ಸರ್ಕಾರಕ್ಕೆ ವಿಶೇಷ ಮನವಿ ಸಲ್ಲಿಸಿ ಅದನ್ನು ಆರಕ್ಕೆ ಹೆಚ್ಚಿಸಿದ್ದೀವಿ ಹಾಗೆ ಹತ್ತು ಜನಕ್ಕೆ ಕಲಾಕೃತಿಗಳು ಯಾರು ಕಳಿಸ್ತಾರೆ ಅವರೊಂದು ಪ್ರದರ್ಶನವನ್ನು ನಾವು ಮಾಡ್ತೀವಿ ಅದರಲ್ಲಿ ಉತ್ತಮವಾಗಿರೋ ಕಲಾಕೃತಿ ಹತ್ತಕ್ಕೆ ಪ್ರಶಸ್ತಿ ಇದೆ ಈ ವರ್ಷ ವಿಶೇಷವಾಗಿ ಹದಿನೈದಕ್ಕೆ ನಾವು ಕಲಾವಿದರಿಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅದು ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಲ್ಲಿ ಮುಂದಿನ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ನಡೀಲಿದೆ ಅದು ಅಂದ್ರೆ ಕಲಾವಿದರು ಆ ಒಂದು ಅವರ ಒಂದು ಆರ್ಟ್ ಕಲಾಕೃತಿ ಕಲಾಕೃತಿ ಕಳಿಸ್ಕೊಡ್ತಾರೆ ಆ ಕಲಾಕೃತಿ ಪ್ರದರ್ಶನ ಆಗತ್ತೆ ತೀರ್ಪುಗಾರರು ಅದನ್ನು ಆಯ್ಕೆ ಮಾಡ್ತಾರೆ ಅತ್ಯುತ್ತಮವಾಗಿರುವಂತಹ ಹತ್ತು ಕಲಾಕೃತಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಗುತ್ತೆ ಬಹುಮಾನ ನೀಡಿ ಗೌರವಿಸಲಾಗುತ್ತೆ ಅಂತಂದ್ರೆ ಇಷ್ಟು ಕೆಲವೊಂದು ಚಟುವಟಿಕೆಗಳನ್ನು ಮಾತ್ರ ವಿವರಿಸೋದಕ್ಕೆ ಸಾಧ್ಯ ಆಯಿತು ಮಹೇಂದ್ರ ಅದನ್ನು ಕೂಡ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ರಿಸೋರ್ಸ್ ಪರ್ಸನ್ ನನಗೆ ಬೇಕು ಇಲ್ಲ ನನಗೆ ಇನ್ನೊಂದಿಷ್ಟು ಮಾಹಿತಿ ಬೇಕು ಅಂತಂದರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದು ಮತ್ತು ವೆಬ್ಸೈಟ್ ವಿಳಾಸ ಇದ್ದರೆ ಅಲ್ಲಿ ಹೋಗಿ ವಿವರವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕೇಳೋರಿಗೆ ಅವಕಾಶವನ್ನು ಕೊಡಬಹುದು ಖಂಡಿತ ನಮ್ಮ ಯಾವುದೇ ಕ್ಷಣದಲ್ಲಿ ಅಕಾಡೆಮಿಗೆ ತಾವು ಕಚೇರಿ ವೇಳೆಯಲ್ಲಿ ಬಂದು ನನ್ನ ಭೇಟಿ ಮಾಡ್ಬೋದು ಕನ್ನಡ ಭವನದ ಎರಡನೇ ಮಹಡಿಯ ಚಾಲಕಿ ವಿಭಾಗದಲ್ಲಿ ನನ್ನ ಕಚೇರಿ ಇದೆ ನನ್ನ ಸಿಬ್ಬಂದಿಗಳು ಬಹಳ ಸ್ನೇಹಪರರಿದ್ದಾರೆ ಅವರು ಕೂಡ ನಿಮಗೆ ಬೇಕಾದಂಥ ಮಾಹಿತಿ ಕೊಡ್ತಾರೆ ನಮ್ಮಲ್ಲಿರುವಂಥ ಆರ್ಟ್ ಗ್ಯಾಲರಿ ನೀವು ನೋಡ್ಬೋದು ನಮ್ಮ ಸಂಗ್ರಹಗಳನ್ನ ನೀವು ನೋಡ್ಬೋದು ಉಚಿತವಾಗಿ ಉಚಿತವಾಗಿ ಎಲ್ಲವೂ ಕೂಡ ಉಚಿತವಾಗಿದೆ ಸೊ ನಾವು ಒಂದು ಐನೂರು ರೂಪಾಯಿ ಬಾಡಿಗೆಗೆ ಆ ಗ್ಯಾಲರಿನ ಕೊಡ್ತೇವೆ ನೀವು ಕೂಡ ನಿಮ್ಮ ಕಲಾಕೃತಿ ಪ್ರದರ್ಶನ ಮಾಡ್ಬೋದು ಅಂದರೆ ಅವರು ತಮ್ಮದೇ ಒಂದು ಪ್ರದರ್ಶನ ಕೂಡ ಯೋಜನೆ ನಮ್ಮಲ್ಲಿ ನಮ್ಮಲ್ಲಿ ಮಾಡಬಹುದು ಹಾಗೆ ಯಾರು ದೊಡ್ಡ ದೊಡ್ಡ ಕಲಾವಿದರ ನಮ್ಮ ಕಲಾಕೃತಿ ಚೆನ್ನಾಗಿದೆ ಹೊರ ರಾಜ್ಯದಲ್ಲಿ ನಾವು ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾದಂಥ ಕ್ಯೂರೇಟಿಂಗ್ ಅಂತ ಕರಿತೀವಿ ಆ ಯೋಜನೆ ಅಡಿ ಕೂಡ ಅವರು ಕಲಾಕೃತಿಗಳನ್ನ ಪ್ರದರ್ಶನ ಕೊಡ್ಬೋದು ಹಾಗೆ ಕಲಾಗ್ರಾಮ ಅಂತ ಇದೆ ಕಲಾಗ್ರಾಮದಲ್ಲಿ ಚಿತ್ರಕಲೆಯ ಒಂದು ಲೈಬ್ರರಿ ಇದೆ ಅಲ್ಲೊಂದು ಪರ್ಮನೆಂಟ್ ಆರ್ಟ್ ಗ್ಯಾಲರಿಯನ್ನು ಕೂಡ ನಾವು ಮಾಡಿದೀವಿ ಒಂದು ಗ್ರಾಫಿಕ್ ಸ್ಟುಡಿಯೋ ಇದೆ ಅಲ್ಲಿ ಪ್ರಿಂಟ್ ಮಾಡೋಂಥವ್ರು ಆ ಗ್ರಾಫಿಕ್ ಸ್ಟುಡಿಯೋ ಸೌಲಭ್ಯನ ಬಳಸ್ಕೊಳ್ಬೋದು ಇದು ಇದು ಕೂಡ ತಿಂಗಳಿಗೆ ಐದುನೂರು ರೂಪಾಯಿ ಮಿನಿಮಮ್ ಶುಲ್ಕ ಇಟ್ಟಿದೀವಿ ಅಲ್ಲಿ ಬೇಕಾದಂತಹ ಮೆಟೀರಿಯಲ್ಗಳು ಅಂದರೆ ಇಂಕು ಬ್ರಷು ರೋಲಲ್ಗಳು ಇವೆಲ್ಲ ಕೂಡ ಪೂರೈಕೆ ಆ ಸ್ಟುಡಿಯೋದಲ್ಲಿ ಸಿಗತ್ತೆ ಕಲಾವಿದರಿಗೆ ಸೊ ಅವರು ಗ್ರಾಫಿ ಮಾಡ್ಬೋದು ಇದು ಸುಮಾರು ಐವತ್ತು ಜನ ಆರ್ಟಿಸ್ಟ್ ಕೆಲಸ ಬಹಳ ದೊಡ್ಡ ಪ್ರಮಾಣದ ಸ್ಟುಡಿಯೋ ನಿರ್ಮಾಣ ಆಗಿದೆ ಇದನ್ನು ಕೂಡ ನಮ್ಮ ಕೇಳೋರು ಹೇಳಿದ ನಂತರದಲ್ಲಿ ಒಂದು ದೂರವಾಣಿ ಸಂಖ್ಯೆಯನ್ನು ಹೇಳಿದರೆ ಅವರು ನಿಮಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನನಗೆ ದೂರವಾಣಿ ಮಾಡಿ ನೇರವಾಗಿ ನನ್ನ ಜೊತೆ ಸಂಪರ್ಕ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ಏಳು ಏಳು ಐದು 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 ಸೊನ್ನೆ ಮೂರು ಸೊನ್ನೆ ಮೂರು ನೈನ್ ಡಬಲ್ ಫೋರ್ ಏಟ್ ಒನ್ ಸೆವೆನ್ ಡಬಲ್ ಫೈವ್ ಜೀರೋ ತ್ರೀ ಇದು ನಿಮ್ಮದೇ ಆದಂತಹ ಒಂದು ಪರ್ಸನಲ್ ಪರ್ಸನಲ್ ಆದ್ರೆ ಹಾ ಹೌದು ಸಾಧ್ಯವಾದಷ್ಟು ಅವರು ಒಂದು ಕಚೇರಿ ಅವಧಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಕೋತೀನಿ ಹಾಗೆ ಇದೆಲ್ಲ ವಿವರ ಮಾಹಿತಿಯನ್ನು ಪಡ್ಕೋಬೇಕು ಅಂತಂದರೆ ವೆಬ್ಸೈಟು ಹಾಂ ಕರ್ನಾಟಕದ ಅಧಿಕೃತ ಸರ್ಕಾರದ ವೆಬ್ಸೈಟಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಡಾಟ್ ಜಿ ವಿ ಡಾಟ್ ಇನ್ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಡಾಟ್ ಜಿ ವಿ ಡಾಟ್ ಇನ್ ಇಲ್ಲಿ ಭೇಟಿ ನೀಡಿ ಅಕಾಡೆಮಿಯ ಅಧಿಕೃತ ವಿವರಗಳನ್ನ ತಗೊಳ್ಬೋದು ನಮ್ಮ ಕಾರ್ಯಕ್ರಮಗಳ ವಿವರ ಅದರಲ್ಲಿ ಇರುತ್ತೆ ಹೊಸ ಯೋಜನೆಗಳು ಇದೆ ನೀವು ಕಲಾವಿದರಾಗಿದ್ದೀರಿ ಅಥವಾ ನನಗೆ ಕಲೆ ನಾನು ಅಲ್ಲ ನನ್ನ ಕಲೆ ಬಗ್ಗೆ ಆಸಕ್ತಿ ಇದೆ ನಾನು ಎಲ್ಲಾದರೂ ನಿಮ್ಮ ಜೊತೆಗೆ ಸೇರಿಕೊಳ್ತೀನಿ ನಿಮ್ಮ ಕಾರ್ಯಕ್ರಮದಲ್ಲಿ ಜೊತೆಗೂಡ್ತೀನಿ ಅಂದರೆ ಅಂಥವ್ರಿಗೆ ನಾವು ವಿಶೇಷ ವಾಹನವನ್ನು ಕೊಡ್ತೇನೆ ಈಗ ನಾಳೆ ನಡೆಯುವಂತಹ ಗಿರಿಜನರ ನಡುವೆ ಸುಮಾರು ಏಳೆಂಟು ಜನ ಸ್ವಯಂ ಸೇವಕರು ಅಂದರೆ ಸ್ವಯಂ ಆಸಕ್ತಿ ವಹಿಸಿ ಈ ಶಿಬಿರದಲ್ಲಿ ಬರ್ತಾ ಇದ್ದಾರೆ ಅವರು ಕೂಡ ನಾವು ಊಟ ತಿಂಡಿ ವ್ಯವಸ್ಥೆ ಮಾಡಿ ಕಲಿಯುವಂಥ ಜೊತೆಗೆ ಅಥವಾ ಅವರ ಪರಿಣಿತಿ ಇದ್ದರೆ ಅವರ ಸೇವೆಯನ್ನು ಕೂಡ ಮಕ್ಕಳಿಗೆ ಕೊಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ವೆಬ್ಸೈಟ್ ಗೆ ಹೋಗಿ ವಿವರವಾದಂತಹ ಮಾಹಿತಿಯನ್ನು ಪಡ್ಕೋಬಹುದು ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಇರತಕ್ಕಂತ ಸೌಲಭ್ಯಗಳ ಮಾಹಿತಿಯು ಕೂಡ ವೆಬ್ಸೈಟ್ ಅಂತ ಹೇಳಿದೀನಿ ಹಾಗೆ ನಿಮ್ಮದೇ ಆದಂತಹ ಕಲಾಕೃತಿಯನ್ನು ಪ್ರದರ್ಶನ ಮಾಡುವಂತ ಯೂಟ್ಯೂಬ್ ಗಳನ್ನ ಏನಾದ್ರು ಬಿಟ್ಟಿದ್ದೀರಾ ಖಂಡಿತ ಯೂಟ್ಯೂಬ್ ಅಲ್ಲೂ ಕೂಡ ಸಾಕಷ್ಟು ಕಲಾಕೃತಿಗಳು ಇದೆ ಮಂಥನ ಮಾಲಿಕೆಯ ಯೂಟ್ಯೂಬ್ ಗಳು ಲಭ್ಯ ಇದೆ ನಿಮ್ದಾದ್ರು ಹೊಸ ಯೋಜನೆಗಳಿದೆ ನಾವು ಇಂಥದ್ದೊಂದನ್ನ ಮಾಡಬಹುದು ಅಂದ್ರೆ ಖಂಡಿತವಾಗಿ ಬನ್ನಿ ಕುಳಿತು ಮಾತಾಡೋಣ ಯೋಜನೆಗಳನ್ನ ರೂಪಿಸೋಣ ಅಂತ ಹೇಳಿ ಹೊಸ ಯೋಜನೆ ಹೊಸ ಯೋಚನೆಗಳಿಗೆ ಅವಕಾಶವನ್ನ ಮುಕ್ತವಾಗಿ ಇಟ್ಟಿದ್ದೀರಿ ಅವರು ಒಂದು ಯೋಜನೆಯನ್ನ ನಿಮ್ಮ ಹತ್ರ ತಂದ್ರೆ ಅದನ್ನ ಸಾಕಾರಗೊಳಿಸುವಂತ ಪ್ರಯತ್ನವನ್ನು ಕೂಡ ಮಾಡೋ ನಿಟ್ಟಿನಲ್ಲಿ ಇದ್ದೀರಿ ಖಂಡಿತವಾಗಿ ನೀವು ಯಶಸ್ವಿಯಾಗಿದ್ದೀರಿ ಇನ್ನು ಮುಂದೆಯೂ ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿಲಿ ಎನ್ನುವ ಆಶಯದೊಂದಿಗೆ ಕೆಳಗಿನ ನೀವು ಈ ಕಾರ್ಯಕ್ರಮವನ್ನ ಕೇಳಿದಿರಿ ಈ ಕಾರ್ಯಕ್ರಮವನ್ನ ಬೇರೆಯವರಿಗೂ ಕೇಳಿಸಬೇಕು ಅಂತಂದ್ರೆ ನಿಮಗೆ ಒಂದು ಅವಕಾಶ ಇದೆ ಇದು ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ನಲ್ಲಿ ಲಭ್ಯ ಇದೆ ನೀವು ಕೇಳಿ ಬೇರೆಯವರಿಗೂ ಕೇಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಭಾಗವಹಿಸಿ ಮಾಹಿತಿ ನೀಡಬೇಕು ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಚಟುವಟಿಕೆ ಕುರಿತು ಅಧ್ಯಕ್ಷರಾದ ಡಿ ಮಹೇಂದ್ರ ಅವರೊಂದಿಗೆ ಸಂವಾದ ಕೇಳಿದರೆ ಪ್ರಸ್ತುತಿ ಎಸ್ಆರ್ ಭಟ್ ಬಾಂತನಿ ಪೂರಕ ಶಿಕ್ಷ